ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಚ್ಚೆಯ ಹಾಕೋಣ ಸಂತಸದಿ ಕಲಿಯೋಣ ನಮ್ಮ ಎಸ್ ಕ್ಲಾಸಿನಲ್ಲಿ ಎಸೋ ಮ್ಯಾಮ್ ನಮಸ್ಕಾರ ಮಕ್ಕಳೇ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ನನ್ನ ಹೆಸರು ಶ್ರೀ ಕೆ ಎಸ್ ಪಾಟೀಲ್ ಅಂತ ಸರ್ಕಾರಿ ಪ್ರೌಢಶಾಲೆ ನಾಗರಾಳ್ ತಾಲೂಕ್ ಚಿಕ್ಕೋಡಿ ಇವತ್ತು ನಾನು ನಿಮಗೆ ಗುಂಪಾಟುಗಳನ್ನ ಹೇಳಿ ಬರ್ತೀನಿ ಬಂದಿದ್ದೀನಿ ಹಾಗಾದರೆ ನೀವು ಗುಂಪಾಟಗಳನ್ನ ಅಲ್ಲಿ ಆಡಿರ್ಬೇಕಲ್ಲ ಸ್ಕೂಲಲ್ಲಿ ಯಾವ ಹೇಳಿ ನೋಡೋಣ ಓ ಫುಟ್ಬಾಲ್ ವಾಲಿಬಾಲ್ ಕಬಡ್ಡಿ ಖೋ ಖೋ ಮತ್ತು ಬಹಳಷ್ಟು ಗುಂಪಾಟನ್ನ ಆಡಿದ್ರಲ್ಲ ಅದರಲ್ಲಿ ಅಪ್ಪಟ್ಟ ಭಾರತೀಯ ಗುಂಪಾಟುಗಳ್ಯಾವು ಹೇಳಿ ನೋಡೋಣ ಓ ಕಬಡ್ಡಿ ಸುಮಾರು ಜನ ಆಡ್ತೀರಾ ಇವಾಗಲೇ ಅದಷ್ಟು ಭಾಳಷ್ಟು ಫೇಮಸ್ ಆಗಿದೆ ಸೊ ಈಗ ನಾನು ನಿಮಗೆ ಖೋಖೋ ಬಗ್ಗೆ ಹೇಳಕ್ ಹೋಗ್ತಾ ಇದೆ ಚಿತ್ರಕ ನಿಮಗೆ ಇದೋಖೋ ಬಗ್ಗೆ ಹೇಳ್ತೀನಿ ಯಾವ ತರಗತಿ ಹೇಳಿ ಆರನೇ ತರಗತಿಗೆ ಖೋಖೋ ಹೇಳಕ್ಕೆ ಹೋಗ್ತಾ ಇದ್ದೀನಿ ನಿಮಗೆ ಹಾಗಿದ್ರೆ ಖೋಖೋ ಆಟ ಬಗ್ಗೆ ಸುಮಾರು ಜನ ಆಡಿರ್ಬೇಕಲ್ಲ ಮಕ್ಕಳೆಲ್ಲ ಎಸ್ ನಾಲ್ಕು ಗಂಟೆ ಸಾಕು ನಿಮ್ಮ ಮಕ್ಕಳಿಗೆ ಸರ್ ಆಟಕ್ಕೆ ಹೋಗೋಣ ನಡೀನಿ ಹೋಗ ಆಟಕ್ಕೆ ಹೋಗೋಣ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ತೀರಾ ಅದರಂತೆ ಹೋಗಿ ಆಡೋಕೆ ಹೋಗ್ಬಿಡ್ತೀರ ಖೋಖೋನ ಸುಮಾರು ಜನ ಆಟ ಆಡಿದಿರ ಹಾಗಿದ್ರೆ ಆ ಖೋಖೋ ಆಟ ಬಗ್ಗೆ ತಿಳ್ಕೋಬೇಕಲ್ಲ ಹೇಗಿದೆ ಖೋಖೋ ಆಟ ಖೋಖೋ ಆಟ ಯಾವ ರೀತಿ ಆಡ್ತೀವಿ ಅದ್ರ ಇತಿಹಾಸ ಏನು ತಿಳ್ಕೋಬೇಕಾಗತ್ತೆ ಅದಕ್ಕಾಗಿ ನಿಮ್ಮ ಆರನೇ ತರಗತಿಯಲ್ಲಿ ಹದಿನೈದನೇ ಅಧ್ಯಾಯದಲ್ಲಿ ಖೋಖೋ ಆಟವನ್ನು ಇಡಲಾಗಿದೆ ಆ ಖೋಖೋ ಆಟದ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಆದರೆ ಅಲ್ಲಿ ಏನೇನು ತಿಳ್ಕೋಬೇಕು ನಾವು ಅಲ್ಲಿ ಈ ಅಧ್ಯಾಯದಲ್ಲಿ ಈ ಕೆಳಗಿನ ಅಂಶಗಳನ್ನ ತಿಳ್ಕೊಳ್ತೀವಿ ನಾವು ಹಾಗಿದ್ರೆ ಯಾವ ಅಂಶ ತಿಳ್ಕೊಬೇಕು ನಾವು ಅಲ್ಲಿ ಈ ಆಟದ ಇತಿಹಾಸ ತಿಳ್ಕೋಬೇಕು ಹೌದಲ್ಲ ಮಕ್ಕಳೇ ಇದು ಅಪ್ಪಟ್ಟ ಭಾರತೀಯ ಆಟ ಬಹಳಷ್ಟು ಸುಮಾರು ಬಹಳ ವರ್ಷದಿಂದ ನಾವು ಇದನ್ನ ಆಟ ಆಡೋದ್ ಬಂದಿದ್ವಿ ಚಿಕ್ಕವರಿದ್ದಂಗೆ ಹಿಡ್ಕೊಂಡು ಅಪ್ ಟು ನಾವು ಕಾಲೇಜ್ ವರೆಗೆ ಆಟ ಆಡ್ತಾ ಇದ್ವಿ ನಂಗೆ ಆಟದ ಇತಿಹಾಸ ಗೊತ್ತಿರಬೇಕು ಅದೇ ರೀತಿ ಖೋಖೋ ಆಟದ ಮೈದಾನದ ಅಳತೆ ಗೊತ್ತಿರಬೇಕು ಯಾಕಂತಂದ್ರೆ ಒಲೆ ವಯೋಮಿನ ಅನುಗುಣವಾಗಿ ಬೇರೆ ಬೇರೆ ಆಟ ಇರುತ್ತೆ ಚಿಕ್ಕ ಮಕ್ಕಳಿಗೆ ನಿಮಗೆ ಅಳತೆ ಬೇರೆ ದೊಡ್ಡವರಿಗೆ ಅಳತೆ ಬೇರೆ ಇರುತ್ತೆ ಅದಕ್ಕೆ ಅಳತೆ ಗೊತ್ತಿದ್ರೆ ಇನ್ನೂ ಒಳ್ಳೆಯದು ಅದೇ ರೀತಿ ಎತ್ತಿ ಇಂಪಾರ್ಟೆಂಟ್ ಇರೋದಂಥ ಯಾವುದು ನಿಯಮ 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 ಗೊತ್ತಿದ್ರೆ ನೀವು ಸ್ಪರ್ಧೆಗಳಲ್ಲಿ ಭಾಗವಹಿಸ್ಬೋದು ಯಾಕಂತಂದರೆ ಶಾಲಾ ಹಂತದಲ್ಲಿ ವಲಯ ಮಟ್ಟದಲ್ಲಿ ತಾಲೂಕಾ ಮಟ್ಟ ರಾಜ್ಯ ಮಟ್ಟಕ್ಕೆಲ್ಲ ಕಡೆ ನೀವು ಆಡಕ್ಕೆ ಹೋಗ್ತಾ ಇರ್ತೀರ ಎಷ್ಟು ನೀವು ನಿಯಮ ನಿಮಗೆ ಪೂರ್ಣ ಗೊತ್ತಿರುತ್ತೋ ಅಷ್ಟು ನಿಮ್ಮಲ್ಲಿ ಆ ಆಟದಾಗುವಂಥ ಫಾಲ್ಗಳು ಅಂದರೆ ತಪ್ಪುಗಳಾಗುವುದು ಬಹಳಷ್ಟು ಕಡಿಮೆ ಆಗುತ್ತೆ ಸೊ ಅದಕ್ಕಾಗಿ ಇವತ್ತು ನಾವು ಅದ್ರ ಬಗ್ಗೆ ತಿಳ್ಕೊತಾ ಹೋಗಿಬಿಡೋಣ ಹಾಗಿದ್ರೆ ಈ ಆಟ ಯಾವಾಗ ಪ್ರಾರಂಭ ಆಯಿತು ಹೇಳ್ತೀರಾ ನೋಡೋಣ ಇದು ಇವಾಗಿಂದ ಹುಟ್ಟಿದ್ದಲ್ಲ ಸುಮಾರು ವರ್ಷದಿಂದ ಇದೊಂದು ಅಪ್ಪಟ್ಟ ಭಾರತೀಯ ಆಟ ಭಾರತೀಯರೇ ಇಲ್ಲಿ ನಮ್ಮ ಭಾರತೀಯ ತಯಾರು ಮಾಡಿದ್ದು ಇಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ರಾಜ್ಯದ ಮೂಲೆ ಮೂಲೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶಗಳಲ್ಲೂ ಈ ಆಟ ಆಡ್ತೀವಿ ಈ ಆಟ ಎಷ್ಟು ವೇಗವಾಗಿರುತ್ತೆ ಅಂತಂದ್ರೆ ಆ ಮಗುವಿಗೆ ಕಷ್ಟ ಸಹಿಷ್ಣುತೆ ಚಪಲತೆ ಬುದ್ಧಿಮತ್ತೆ ಶಕ್ತಿ ವೃದ್ಧಿ ವೃದ್ಧಿಸುವಂತ ಆಟವಾಗಿದೆ ಯಾಕಂತಂದ್ರೆ ಈ ಆಟದಲ್ಲಿ ಮುಟ್ಟಕ್ಕೆ ಹೋಗ್ತೀವಿ ತಪ್ಪಿಸ್ಕೊಳ್ತೀವಿ ಓಡ್ತೀವಿ ಕುಂತ್ಕೊಳ್ತೀವಿ ಸೊ ಇದರಿಂದ ಆ ಮಗುವಿನಲ್ಲೇ ಎಲ್ಲವೂ ಡೆವಲಪ್ಮೆಂಟ್ ಆಗುತ್ತೆ ಬೆಳೆ ಬೆಳವಣಿಗೆ ಆಗತ್ತೆ ಆ ಕಾರಣಕ್ಕಾಗಿ ಬೇರೆ ಬೇರೆ ಆಟ ಆಡುವಂಥ ವಿದ್ಯಾರ್ಥಿಗಳನ್ನ ಕೂಡ ಖೋ ಅಲ್ಲಿ ತೊಡಸ್ಕೊಳಕ್ಕೆ ಹೇಳ್ತಾರೆ ಶಿಕ್ಷಕರು ಯಾಕಂದರೆ ಅವನಲ್ಲೇ ಎಲ್ಲೋ ಡೆವಲಪ್ಮೆಂಟ್ ಆಗಲಿ ಅನ್ನೋ ಉದ್ದೇಶದಿಂದ ಹಾಗಿದ್ದರೆ ಮತ್ತೇನಿದ್ರು ತಿಳ್ಕೊತೀವಿ ಇತಿಹಾಸ ಬಗ್ಗೆ ಇದು ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಈ ಆಟವನ್ನು ಆಡುತ್ತಾ ಬಂದಿದ್ದಾರಂತೆ ಆದಾಗ್ಯೂ ಇದು ಮಹಾರಾಷ್ಟ್ರದಲ್ಲಿ ಹೆಚ್ಚು ಜನಪ್ರಿಯವಾಗಿತ್ತು ಯಾಕಂತಂದ್ರೆ ಎಲ್ಲ ಭಾರತೀಯರು ತುಂಬೆಲ್ಲ ಆಡ್ತಿದ್ವಿ ಅದರಲ್ಲೂ ಇದನ್ನ ಹೆಚ್ಚು ಆಸಕ್ತಿ ವಹಿಸಿದ್ರು ಈ ಆಟವನ್ನ ನೋಡ್ಕೊಂಡ್ರು ಅತಿಯಾಗಿ ಆಡಿದ್ರು ಅಲ್ಲಿ ಪ್ರತಿಯೊಂದು ದೀಪಾವಳಿ ಆಗಲಿ ಹಬ್ಬ ಹರಿದಿನಗಳಲ್ಲಿ ಇದನ್ನ ಈ ಆಟವನ್ನ ಸ್ಪರ್ಧೆ ಮೂಲಕ ಜನಪ್ರಿಯಗೊಳ್ಸಕ್ ಸ್ಟಾರ್ಟ್ ಮಾಡಿದ್ರು ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ಅಲ್ಲಿ ಸುಮಾರು ಅಸೋಸಿಯೇಷನ್ಗಳು ಸಂಘಗಳ ಸಂಸ್ಥೆಗಳು ತಯಾರು ಮಾಡಿ ಆ ಆಟಕ್ಕೊಂದು ರೂಪರೇಷೆ ಕೊಟ್ರು ಖೋಖೋ ಆಟದ ನಿಯಮಗಳ ರೂಪ ರೂಪನೆ ಮಾಡಿದ್ರು ಏಕರೂಪದ ಅಳತೆಗಳನ್ನ ತಯಾರು ಮಾಡಿ ಎಲ್ಲ ಕಡೆ ಈಗಿನ ಆಧುನಿಕ ಒಲಿಂಪಿಕ್ ಆಧುನಿಕ ಖೋ ಖೋ ಅಳತೆ ಏನಿದೆ ಅಲ್ಲ ಅದು ಅವರೇ ತಯಾರಿಸಿದ್ದು ಮಹಾರಾಷ್ಟ್ರದವರು ಅಲ್ಲಿ ಖೋ ಖೋ ಪಂಚಪ್ರಾಣ ಅವರಿಗೆ ಅವರು ಅಲ್ಲಿನ ರಾಷ್ಟ್ರ ನಾಯಕರಂತ ತಿಲಕ್ ಗೋಖಲೆ ಪರಾಂಜಪಿ ಅಂತ ನಾಯಕರು ಸಹಿತ ಅದಕ್ಕೆ ಪ್ರೋತ್ಸಾಹ ನೀಡಿದಾಗ ಅವರು ಚಿಕ್ಕವರಿದ್ದಾಗ ಈ ಆಟವನ್ನು ಆಡಿದ್ರು ದೇಶಾಭಿಮಾನ ಹುಟ್ಟೋ ಸಲುವಾಗಿ ಮಕ್ಕಳನ್ನು ಒಂದು ಕಡೆ ಕೂಡಿಸಿ ದೊಡ್ಡವ್ರನ್ನ ಒಂದು ಕಡೆ ಕೂಡಿಸಿ ಅವಾಗ ತಿಲಕ್ ಗೋಕಲ್ ಇದ್ದಂಥ ಯಾವ ವರ್ಷ ಇತ್ತು ಇನ್ನೂ ಭಾರತಕ್ಕೆ ನಮಗೆ ಸ್ವತಂತ್ರ ಸಿಕ್ಕಿರಲಿಲ್ಲ ಅವಾಗ ಬ್ರಿಟಿಷ್ ಕಾಲದಲ್ಲಿ ಮಕ್ಕಳನ್ನು ಒಂದು ಕಡೆ ದೊಡ್ಡವ್ರನ್ನ ಒಂದು ಕಡೆ ಸೇರ್ಸೋಕ್ಕೆ ಕಾರಣ ಏನು ಇರ್ಬೇಕು ಕೊಡಬೇಕಾಗಿತ್ತು ನೇರು ನಾವು ಸ್ವತಂತ್ರ ಹೋರಾಟ ಕಾರಣ ಕೊಟ್ಟರೆ ನಮಗೆ ಪರ್ಮಿಷನ್ ಇರ್ತಿರ್ಲಿಲ್ಲ ಆ ಕಾರಣಕ್ಕಾಗಿ ಏನು ಮಾಡ್ತಾಯಿದ್ರು ಅಲ್ಲಲ್ಲಲ್ಲಿ ಖೋ ಖೋ ಆಟಗಳನ್ನು ಸ್ಪರ್ಧೆಗಳನ್ನು ಕಂಡಕ್ಟ್ ಮಾಡಿಕೊಂಡು ಅಲ್ಲಿ ಆ ಮಕ್ಕಳಲ್ಲಿ ದೇಶಾಭಿಮಾನ ಹುಟ್ಟಿಸುವಂಥ ಮಾತುಗಳನ್ನ ಹೇಳ್ತಾ ಇದ್ರು ಆ ಸ್ಪರ್ಧೆಗಳನ್ನ ಕಂಡಕ್ಟ್ ಮಾಡ್ತಾ ಇದ್ರು ಹಾಗಿದ್ರೆ ಮಕ್ಕಳು ನಾವು ಇವತ್ತು ನಾವು ಖೋಖೋ ಬೆಳೆದು ಬಂದ ದಾರಿ ನೋಡೋಣ ಯಾವ ರೀತಿ ಬೆಳೆ ಬೆಳೀತು ಏನೇನಾಯಿತು ಯಾವ ಅದಕ್ಕೆ ನಿಯಮ ಅಂತ ನೋಡ್ಕೊಂಡು ನೋಡ್ತಾ ಹೋಗೋಣ ಯಾಕೆ ನಮ್ಗೆಲ್ಲ ಖೋಖೋ ಅಂದ್ ಇಷ್ಟ ಆ ಇಷ್ಟದೊಂದಿಗೆ ಹೆಂಗೆ ಡೆವಲಪ್ಮೆಂಟ್ ಆಯಿತು ಅಂತ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಪುಣೆ ನಮ್ಮ ಮಹಾರಾಷ್ಟ್ರದ ಪುಣೆಯಲ್ಲಿ ಹಲವಾರು ಕ್ರೀಡಾ ಅಕಾಡೆಮಿಗಳಿದೆ ಅದರಲ್ಲಿಯೂ ಪುಣೆಯ ಹಲವಾರು ಕ್ರೀಡಾ ಸಂಘಗಳು ಖೋ ಆಟದ ಬೆಳವಣಿಗೆ ತಮ್ಮದೇ ಆದ ಕೊಡುಗೆ ನಡೀತವೆ ಯಾಕಂದರೆ ಪ್ರತಿಯೊಂದು ಅಕಾಡೆಮಿಯವರು ಪ್ರತಿಯೊಂದು ಸಂಘದವರು ತಮ್ಮದೇ ಅಂತ ಒಂದು ಸಣ್ಣ ಸಣ್ಣ ಪುಟ್ಟ ಕೊಡುಗೆ ಕೊಡ್ತಾ ಹೋದ್ರು ಅದು ಬೆಳವಣಿಗೆ ಆಗ್ತಾ 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 ಈಗಿನ ಹೊಸ ರೂಪದ ಖೋ ಮೈದಾನ ತಯಾರಾಯಿತು ನಿಯಮಗಳ ತಯಾರಾದವು ಅದಕ್ಕಾದಂಥ ಒಂದು ಅಸೋಸಿಯೇಷನ್ ತಯಾರಾಯ್ತು ಇದಕ್ಕೆಲ್ಲ ಮೊದಲು ಪು ಎಲ್ಲಿ ಪ್ರಾರಂಭ ಆಯಿತು ಮಹಾರಾಷ್ಟ್ರದ ಪುಣೆಯಲ್ಲಿರುವಂತಹ ಸಂಘ ಸಂಸ್ಥೆಗಳು ಮಾಡಿದ್ರು ಡೆಕ್ಕಾ ಡೆಕ್ಕನ್ ಜಿಮ್ಖಾನ ಪ್ರಥಮವಾಗಿ ಆಟದ ನಿಯಮ ರೂಪಿಸ್ತು ಮೊದಲಿಗೆ ಡೆಕ್ಕನ್ದವರು ನಂತರ ಡೆಕ್ಕನ್ ಜಿಮ್ಖಾನಾ ಪ್ರಥಮವಾಗಿ ಆಟ ನಿಯಮ ರೂಪಿಸಿತು ಆ ನಂತರ ಮತ್ತೊಂದು ಜಿಮ್ಖಾನಾದವರು ಅಂತಂದ್ರೆ ಇಲ್ಲಿ ಅವರು ಬರೋಡಾ ಜಿಮ್ಖಾನಾದವರು ನಿಯಮಗಳನ್ನ ಸುಧಾರಿಸಿ ಪ್ರಕಟಿಸಿದ್ರು ಡೆಕ್ಕನ್ ಜಿಮ್ಖಾನದ ಏನು ಮಾಡಿದ್ರು ನಿಯಮಗಳನ್ನ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರು ಯಾಕಂದ್ರೆ ಯಾವುದೋ ಒಂದು ಆಟ ಡೆವಲಪ್ಮೆಂಟ್ ಆಗಬೇಕಾದ್ರೆ ಸಡನ್ ಆಗಿ ಮಾಡಿದಂತಿರಲ್ಲ ತಪ್ಪು ತಡೆಗಳು ಅಲ್ಲಿ ದೋಷಗಳು ನಿವಾರಣ ಆಗಿ ಹೊಸ ಆಟಗಳ ತಯಾರಾಗಬೇಕು ಅದೇ ರೀತಿ ಬರೋಡಾದವರು ಇನ್ನೂ ಸ್ವಲ್ಪ ಸುಧಾರಿಸ್ ಸುಧಾರಣೆ ಮಾಡಿದ್ರು ಆ ನಂತರ ಮತ್ತೊಂದು ಸಂಘದವರು ಇನ್ನೂ ಸುಧಾರಿಸ್ ಪ್ರಯತ್ನ ಮಾಡಿದರು ಅದನ್ನು ಅವಾಗ ಅಖಿಲ ಮಹಾರಾಷ್ಟ್ರ ಶಾರೀರಿಕ ಶಿಕ್ಷಣ ಮಂಡಳಿಯನ್ನೋರು ತರಬೇತಿ ಕೋರ್ಸ್ ಕೊಡ್ತಾ ಇದ್ರು ಅದರಲ್ಲಿಯೂ ಇದನ್ನು ಕೊಟ್ಟರು ಖೋಖೋನು ತರಬೇತಿ ಕೊಡೋಕೆ ಶಾಪ ಮಾಡಿದ್ರು ಅಲ್ಲಿ ಆ ಮಕ್ಕ ಅಲ್ಲಿ ಕಲಿಯುವಂಥ ಮಕ್ಕಳಿಗಾಗಲಿ ಶಿಕ್ಷಕರಿಗಾಗಲಿ ರೋಲ್ ಆಫ್ ಖೋಖೋ ಬುಕ್ ಅಂತೇಳಿ ಪ್ರಕಟಣೆ ಮಾಡಿ ಆ ಬುಕ್ನಲ್ಲಿ ಖೋಖೋದ ಅಳತೆ ಖೋಖೋದ ನಿಯಮಗಳನ್ನು ಎಲ್ಲವನ್ನು ಅದ್ರಲ್ಲಿ ಅಳವಡಿಸಿ ಆಲ್ ಓವರ್ ನಮ್ಮ ಭಾರತೀಯ ತುಂಬೆಲ್ಲಾನು ಪ್ರಚುರಪಡಿಸಿದ್ರು ಇದೇ ರೀತಿ ಇರಬೇಕು ಇದೇ ನಿಯಮಗಳನ್ನ ಫಾಲೋಅಪ್ ಅಪ್ ಎಲ್ಲರು ಎಲ್ಲರೂ ಇದೇ ಅಂಕನದ ಇದೇ ರೀತಿ ಇದೇ ಅಳತಿ ಅಂಕನಗಳನ್ನು ಬಳಕೆ ಮಾಡಬೇಕು ಅಂತೇಳಿ ನಿಯಮಗಳು ಮಾಡಿಬಿಟ್ರು ಅವಾಗಿಂದ ಹಿಡ್ಕೊಂಡು ಇಲ್ಲಿಯ ತನಕ ಆವತ್ತಿನಿಂದ ಇಲ್ಲಿಯ ತನಕ ನಮ್ಮ ಅಖಿಲ ಮಹಾರಾಷ್ಟ್ರ ಸಂಸ್ಥೆ ಮಾಡಿಕೊಟ್ರಲ್ಲ ಆ ಖೋಖೋ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಬಂತು ಈಗಿನ ಹೊಸ ಆಧುನಿಕ ಖೋಖೋ ರೂಪ ಒಂದು ರೂಪ ಪಡಿತು ಅದೇ ರೀತಿ ನೀವು ಆಡುವಂಥ ಖೋಖೋ ಇದೆಲ್ಲ ಒಂದೇ ಸಾರಿ ಡೆವಲಪ್ಮೆಂಟ್ ಆಗಿದ್ದ ಅದು ಹಂತ ಹಂತವಾಗಿ ಬೆಳೀತು ಬೆಳೆದ ಮೇಲೆ ಗೊತ್ತಾಗಬೇಕಲ್ಲ ಹೊರ ಜಗತ್ತಿಗೆ ಗೊತ್ತಾಗಬೇಕಾಗಿತ್ತಲ್ಲ ಹತ್ತೊಂಬತ್ತು ನೂರ ಮೂವತ್ತಾರಲ್ಲಿ ಜರ್ಮನಿಯ ಬರ್ಲಿನ್ ನಲ್ಲಿ ನಡೆದ ಒಲಂಪಿಕ್ ನಲ್ಲಿ ಪ್ರದರ್ಶನ ಪಂದ್ಯಕ್ಕೆ ಇವರು ಆಹ್ವಾನ ಮಾಡಿದ್ರು ಯಾರು ಐಎಸ್ಸಿಯವರು ಇಂಟರ್ ನ್ಯಾಷನಲ್ ಒಲಿಂಪಿಕ್ ಅಸೋಸಿಯೇಷನ್ ಅವರು ಕರ್ಸ್ಕೊಂಡ್ರಲ್ಲಿ ಅವಾಗ ಮಹಾರಾಷ್ಟ್ರದ ಪುನೀರಂತ ಈ ಸ ಸಂಘಗಳಿದ್ದವಲ್ಲ ಆ ಸಂಘ ವತಿಯಿಂದ ಮಕ್ಕಳನ್ನ ಆಯ್ಕೆ ಮಾಡಿ ಅಲ್ಲಿ ಒಲಂಪ ಬರ್ಲಿನ್ ನಡೆದ ಒಲಿಂಪಿಕ್ ನಲ್ಲಿ ಪ್ರದರ್ಶನ ಪಂದ ಏರ್ಪಡಿಸಿದ್ರು ಬಹಳಷ್ಟು ಜನ ಮಚ್ಚಿ ವ್ಯಕ್ತಪಡಿಸಿದ್ರು ಆದ್ರೆ ಅವಾಗ ಅದು ಸೇರ್ಪಡೆ ಆಗೋಕ್ಕಾಗಲಿಲ್ಲ ಮುಂದೆ ಏನಾಯ್ತು ಇದು ಒಂದು ರೀತಿ ನಮ್ಮ ಭಾರತೀಯರಿಗೆ ಸ್ಪಿಟ್ ಸಿಗಂಗಾಯ್ತು ಒಂದೇನೋ ಎನರ್ಜಿ ಬಂದಂಗಾಯ್ತು ಅವಾಗ ಏನು ಮಾಡಿದ್ರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಐವತ್ತೆರಡರಲ್ಲಿ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಅಂತೇಳಿ ಮಾಡಿದ್ರು ಕೆ ಕೆ ಎಫ್ ಐ ಆದ್ರೆ ಅದರ ಅಡಿಯಲ್ಲಿ ಎಲ್ಲಾ ರಾಜ್ಯಗಳಲ್ಲಿಯೂ ಖೋಖೋ ಅಸೋಸಿಯೇಷನ್ ರೆಡಿ ಆಯಿತು ಅವರೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರು ಅದಕ್ಕೊಂದು ಕೆ ಕೆ ಎಫ್ ಐ ಅಂತ ಒಂದು ಅಸ್ತಿತ್ವಕ್ಕೆ ಬಂದು ಪ್ರಥಮವಾಗಿ ಪ್ರಥಮ ಅಸೋಸಿಯೇಷನ್ ರೆಡಿ ಆಯಿತು ಮುಂದೆ ಏನ್ ಮಾಡಬೇಕಾಗಿತ್ತು ಅವರು ಚಾಂಪಿಯನ್ಶಿಪ್ ಕಂಡಕ್ಟ್ ಮಾಡಬೇಕಲ್ಲ ಅದಕ್ಕಾಗಿ ಪ್ರಥಮವಾಗಿ ರಾಷ್ಟ್ರೀಯ ಖೋ ಖೋ ಚಾಂಪಿಯನ್ಶಿಪ್ ಅನ್ನು ಆಂಧ್ರ ಪ್ರದೇಶದ ಈಗಿನ ಆಂಧ್ರ ಪ್ರದೇಶದಲ್ಲ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಸಂಘಟನೆ ಮಾಡಿದ್ರು ಅಲ್ಲಿಗೆ ಮೊಟ್ಟ ಮೊದಲ ಗೇಮ್ ನಡೀತು ಮುಂದೇನಾಯಿತು ಅದೇ ರೀತಿ ಅದೊಂದು ಏನೊಂದು ಜನ ಸಿಗ್ತಲ್ಲ ಪ್ರೋತ್ಸಾಹ ಸಿಕ್ತಾರ ಆ ಪ್ರೋತ್ಸಾಹದೊಂದಿಗೆ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಹೋಯ್ತು ಪ್ರ ಪ್ರತಿಯೊಂದು ಪ್ರ ಹಂತ ಹಂತ ಆಯಿತು ಇನ್ನು ಹಾಗೆ ಇದ್ರೆ ನಾವು ಈ ಆಟ ಆಡಕ್ಕೆ ಹೋಗ್ತಾ ಇದೀವಿ ಹಾಗಿದ್ರೆ ನಾವು ಮೈದಾನ ನೋಡೋಣ ಮೈದಾನ ಯಾವ ರೀತಿ ಇರತ್ತೆ ನೀವು ಆಟ ಆಡಿದ್ರೂ ಕೇಳಿ ಗುಂಪು ಆಟ ಆಡಿದ್ರ ಹಾಗಿದ್ರೆ ಮೈದಾನ ಯಾವ ರೀತಿ ಅಂತ ನೋಡೋಣವಾ ಅಲ್ಲಿ ಈ ಚಿತ್ರ ನೋಡಿ ಖೋಖೋ ಅಂತ ಒಂದು ಅಕ್ಕಿ ಇದು ಮೈದಾನ ಈ ಮೈದಾನದಲ್ಲಿ ನಾವು ಎರಡು ಅಂಕಣದ ವಯೋಮಿತ ಅನುಗುಣವಾಗಿ ಪ್ರಾಥಮಿಕ ಹಂತ ವಿದ್ಯಾರ್ಥಿಗಳಿಗೆ ಮತ್ತು ಪ್ರೌಢಶಾಲೆ ಪ್ರೌಢಶಾಲೆ ಇಲ್ಲಿ ನೋಡಿ ಈ ನೋಡ್ತಾ ಇದ್ರಲ್ಲ ಚಿತ್ರದಲ್ಲಿ ಈ ಚಿತ್ರದಲ್ಲಿ ಬರುವಂತ ನೋಡ್ರಿ ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿ ಬೇಕಾದಂತ ಅಂಕಣದ ಅಳತೆಗಳನ್ನ ಗುರುತ ಮಾಡಿ ಗುರ್ತ ಮಾಡಿದ್ವಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಚಿತ್ರ ನೋಡಿ ಸರಿಯಾಗಿ ಇದನ್ನ ನಿಮ್ಮ ಮತ್ತೆ ವಿವರವಾಗಿ ನಿಮ್ಗೆ ಹೇಳ್ತೀನಿ ನೋಡಿ ಇಲ್ಲಿ ಅಂಕಣದ ಅಳತೆಯನ್ನು ಯಾವ ರೀತಿ ಇದೆ ಅಂತೇಳಿ ಅಂದ್ರೆ ಪ್ರಾಥಮಿಕ ಹಂತ ಮತ್ತು ಪ್ರೌಢಶಾಲೆ ಹಂತಕ್ಕೆ ಇಲ್ಲಿ ನೋಡ್ಕೊತಾ ಇದೆ ಸಬ್ ಜೂನಿಯರ್ ಅಂದ್ರೆ ನೀವು ತಿಳಿತಲ್ಲ ಸಬ್ ಜೂನಿಯರ್ ಅಂದ್ರೆ ನೀವು ಪ್ರಾಥಮಿಕ ಹಂತ ಮಕ್ಕಳು ಇಲ್ಲಿ ನೋಡಿ ಯಾವ ರೀತಿ ಇದೆ ಉದ್ದ ಇಪ್ಪತ್ಮೂರು ಮೀಟರ್ ಇದ್ದರೆ ಅಗಲ ಹದಿನಾಲ್ಕು ಮೀಟರ್ ಇರುತ್ತೆ ಕಂಬದ ಎತ್ತರ ನೀವು ಕಂಬ ಫೋಲ್ಡ್ ಆಗಿ ಮಾಡ್ತಿರಲ್ಲ ಆ ಕಂಬದ ಎತ್ತರ ಒನ್ನೂರ ಇಪ್ಪತ್ತರಿಂದ ಒಂದೂರ ಇಪ್ಪತ್ತೈದು ಸೆಂಟಿಮೀಟರ್ ಅದ್ರ ವ್ಯಾಸ ಕೈ ಹಿಡಿಬೇಕಲ್ಲ ಕೈ ಹಿಡಿಯಕ್ಕೆ ಬರಬೇಕಲ್ಲ ಅದರ ವ್ಯಾಸ ಒಂಬತ್ತರಿಂದ ಹತ್ತು ಸೆಂಟಿಮೀಟರ್ ಇರಬೇಕು ಜಾಸ್ತಿ ಇದ್ರು ಅದು ನಮ್ಮ ಇದರ ಪ್ರಕಾರ ನಿಯಮ ಪ್ರಕಾರ ಅಲ್ಲ ಹಾಗಿದ್ರೆ ನೀವು ಮಧ್ಯದಲ್ಲಿ ಕುತ್ಕೋತಿರ್ಲ ಆ ಕುತ್ಕೊಳ್ಳೋ ಓಣಿ ಇರುತ್ತಲ್ಲ ಅದು ಓಣಿ ಮೂವತ್ತು ಸೆಂಟಿಮೀಟರ್ ಇರುತ್ತೆ ಅಡ್ಡ ಓಣಿ ನೀವು ಎದ್ದು ಹೋಗ್ತಿರಲ್ಲ ಮುಟ್ಟಕ್ಕೆ ಹೋಗ್ಬೇಕಾರೆ ಎದ್ದು ಹೋಗ್ತಿರಲ್ಲ ಆ ಅಡ್ಡ ಓಣಿ ಮೂವತ್ತು ಸೆಂಟಿಮೀಟರ್ ಇರುತ್ತೆ ಹಾಗಾದ್ರೆ ನೀವು ಕುತ್ಕೊಳ್ಳಿ ಎಷ್ಟು ಸೈಜ್ ಆಗುತ್ತೆ ಅದು ಅಡ್ಡ ಮೂವತ್ತು ಸೆಂಟಿಮೀಟರ್ ಇದ್ರೆ ಮಧ್ಯ ಮೂವತ್ತು ಸೆಂಟಿಮೀಟರ್ ಇದೆ ತಾನೇ ಅದು ಚೌಕ ಮೂವತ್ತು ಇಂಟು ಮೂವತ್ತು ಸೆಂಟಿಮೀಟರ್ ಆಗುತ್ತೆ ಹಾಗಿದ್ರೆ ಮುಕ್ತ ವಲಯ ಅಂತಂದ್ರೆ ಫ್ರೀ ಜೋನ್ ಅಂತ ಕರಿತೀವಿ ಅಲ್ಲಿನ ಯಾವ ರೀತಿ ಬೇಕಾದ್ರೂ ಹೋಗಿ ಮುಟ್ಬೋದು ಬೆನ್ನಟಗಾರನು ಹೋಗಿ ಆ ತಪ್ಪಿಸಿಕೊಳ್ಳುವಂಥ ವ್ಯಕ್ತಿನ ಅಲ್ಲಿ ಯಾವುದೇ ರೀತಿಯ ದಿಕ್ಕಗಳನ್ನು ಬಳಕೆ ಮಾಡೋದು ಫ್ರೀ ಜೋನ್ ಅಂತ ಕರಿತೀವಿ ಅದಕ್ಕೆ ಆ ಫ್ರೀ ಜೋನ್ ಎಷ್ಟು ಒಂದು ಐವತ್ತು ಮೀಟರ್ ಇದೆ ಮೊದಲು ಜಾಸ್ತಿ ಇತ್ತು ಈ ಹೊಸ ನೇಮ್ ಪ್ರಕಾರ ಒಂದು ಐವತ್ತು ಮೀಟರ್ ಮಾಡಿದ್ರು ಹಾಗಿದ್ರೆ ಈ ಎಂಟು ಜನ ಕುತ್ಕೋತಾರಲ್ಲ ಓಣಿ ಅಂತ ಕರಿತೀವಿ ನಾವು ಓಡಾಕಿನ ಓಣಿ ಓಣಿ ಇರುತ್ತಲ್ಲ ಆ ಪ್ರತಿಯೊಂದು ಓಣಿಗಳ ನಡುವಿನ ಅಂತರ ಎಷ್ಟಿರಬೇಕು ಒಂದು ಪಾಯಿಂಟ್ ತೊಂಬತ್ತು ಮೀಟರ್ ಇರಬೇಕು ಅದೇ ರೀತಿ ಮುಕ್ತ ವಲಯದಿಂದ ಅಂದ್ರೆ ಫ್ರೀ ಜೋನ್ ಇಂದ ಮೊದಲ ಓಣಿ ಅಂತರ ಎರಡು ಹದಿನೈದು ಮೀಟರ್ ಅಂತರ ಇರಬೇಕು ಆಮೇಲೆ ಬರುವಂತ ಎಲ್ಲ ಓಣಿಗಳ ಅಂತರ ಒಂದು ತೊಂಬತ್ತು ಮೀಟರ್ ಇರಬೇಕು ಈಗ ನಾವು ನೋಡ್ತಾ ಇರೋದಕ್ಕೆ ಪ್ರಾ ಪ್ರಾಥಮಿಕ ಅಂತ ನೋಡಿದ್ವಿ ನಮ್ಗೆ ಗೊತ್ತಿರ್ಬೇಕಲ್ಲ ನಾವು ಪ್ರಾಥಮಿಕ ಮೂವತ್ ತಕ್ಷಣ ಹೈಸ್ಕೂಲ್ ಹೋಗ್ತೀವಿ ಅಂತೇಳಿ ಅದೇ ಜೂನಿಯರ್ ಆದ್ರೂ ನಮಗೂ ಗೊತ್ತಿರ್ಬೇಕು ನಿಯಮ ಅಂಕಣದ ಎಷ್ಟಿದೆ ಅಂತೇಳಿ ಅಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಈ ಕಡೆ ನೋಡಿ ಉದ್ದ ಇಪ್ಪತ್ಮೂರು ಇಂಟು ಇಪ್ಪತ್ಮೂರು ಇಂಟು ಹದಿನಾಲ್ಕು ಮೀಟರ್ ಇದ್ರೆ ಈ ಕಡೆ ನೋಡಿ ಇಪ್ಪತ್ತೇಳು ಇಂಟು ಹದಿನಾರಿದೆ ಉದ್ದ ಮತ್ತು ಅಗಲ್ಲ ಇಪ್ಪತ್ತೇಳು ಇಂಟು ಹದಿನಾರಿದೆ ಇದೆ ಕಂಬದ ಎತ್ತರ ನೋಡಿ ಎರಡು ಒಂದೇ ರೀತಿ ಇದೆ ಕಂಬದಲ್ಲಿ ಏನೂ ಬದಲಾವಣೆ ಇಲ್ಲ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಸೆಂಟಿಮೀಟರ್ ವ್ಯಾಸ ಕೂಡ ಒಂಬತ್ತರಿಂದ ಹತ್ತು ಸೆಂಟಿಮೀಟರ್ ಮಧ್ಯದ ಓಣಿ ನೋಡಿ ಅವ್ರಿಗೂ ಅಷ್ಟ ಇದೆ ಈಗ ಪ್ರೌಢಶಾಲಾ ಹಂತಕ್ಕೂ ಮೂವತ್ತು ಸೆಂಟಿಮೀಟರ್ ಇದೆ ಅಡ್ಡ ಓಣಿಲಿ ಮಾತ್ರ ಬದಲಾವಣೆ ಯಾಕಂದ್ರೆ ಮಕ್ಕಳು ನೀವು ದೊಡ್ಡವರಾಗಿ ಇರ್ತಾರೆ ಪ್ರಾಥಮಿಕದಿಂದ ಪ್ರೌಢಶಾಲೆಗೆ ಪ್ರೌಢಶಾಲೆಯಿಂದ ಕಾಲೇಜ್ ಹೋದಾಗ ಹೋದಾಗ ನಿಮ್ಮಲ್ಲಿ ಬವಾಣಿ ಜಾಸ್ತಿ ಆಗುತ್ತೆ ಅದು ಕಡ್ಡಿನ ಸ್ವಲ್ಪ ಹೆಚ್ಚು ಮಾಡಿದ್ದಾರೆ ಮೂವತ್ತು ಸೆಂಟಿಮೀಟರ್ ಇಂದ ಮೂವತ್ತೈದು ಸೆಂಟಿಮೀಟರ್ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಕುಳಿತುಕೊಳ್ಳುವಂತ ಚೋಕ್ ಬಾಕ್ಸ್ ಹೇಗಿರುತ್ತೆ ಅದು ಮೂವತ್ತೆಂಟು ಮೂವತ್ತೈದು ಸೆಂಟಿಮೀಟರ್ ಇರುತ್ತೆ ಇನ್ನು ಮುಕ್ತ ವಲಯ ಸೇಮ್ ಅವ್ರಿಗಷ್ಟೇ ಇರುತ್ತೆ ಫ್ರೀ ಜೋನ್ ಒಂದು ಐವತ್ತು ಮೀಟರ್ ಇದೆ ಓಣಿಗಳ ನಡುವಿನ ಅಂತರ ಮಾತ್ರ ಸ್ವಲ್ಪ ಯಾಕಂದ್ರೆ ಮೇಲೆ ನೋಡಿ ಉದ್ದ ಇಪ್ಪತ್ತೇಳು ಮೀಟರ್ ಹದಿನಾರು ಮೀಟರ್ ಇರಬೇಕಾದ್ರೆ ಹಾಗಿದ್ರೆ ಓಣಿಗಳಂತರ ಜಾಸ್ತಿ ಇರಬೇಕಲ್ವಾ ನೋಡಿ ಎರಡು ಮೂವತ್ತು ಮೀಟರ್ ಇದೆ ಅದೇ ರೀತಿ ಫ್ರೀ ಜೋನ್ ನಿಂದ ಮೊದಲ ಓಣಿ ಎಷ್ಟಿದೆ ಹೇಳಿ ನೋಡೋಣ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ಎರಡು ಐವತ್ತೈದು ಮೀಟರ್ ಇದೆ ಈ ಕಡೆ ನೋಡಿ ಪ್ರಾಥಮಿಕ ಹಂತದಲ್ಲಿ ನೋಡಿ ನಿಮ್ಮ ಹಂತದಲ್ಲಿ ಇರುವಂಥ ನೋಡಿ ಎರಡು ಹದಿನೈದು ಇದ್ರೆ ಈ ಕಡೆ ಎರಡು ಐವತ್ತೈದು ಯಾಕಂದ್ರೆ ನೀವು ಬೆಳವಣಿಗೆ ಹೊಂದಿರ್ತರ ನಿಮ್ಮ ಸ್ಟೆಪ್ಸ್ ದೊಡ್ಡ ಬೀಳುವ ಕಾರಣಕ್ಕಾಗಿ ಓಣಿ ಅಂತ ನಡುವಿನ ಅಂತರ ಜಾಸ್ತಿ ಮಾಡಿದ್ದಾರೆ ಹಾಗಿದ್ರೆ ಇನ್ನು ನೋಡ್ಕೊಂಡ್ವಿ ಇನ್ನು ಆಟಗಾರ ಪರಿಚಯ ಬೇಕಲ್ಲ ನೀವು ಆಟ ಆಡಿದಾರಾ ಅವ್ರು ಏನು ಹೆಸರನ್ನು ಕರೀತಾರೆ ಅವರು ಏನು ಕರ್ತವ್ಯಗಳು ಅವ್ರು ಏನು ಯಾವ ರೀತಿಗಳನ್ನ ಆಟ ಆಡ್ತಾರೆ ಅನ್ನೋ ನೋಡೋ ನೋಡ್ಬೇಕಲ್ಲ ನಾವು ಆಡೋಕ್ಕೂ ಕಳಿಸ್ತೀವಿ ಗೊತ್ತಿರ್ಬೇಕು ನಿಮಗೆ ಯಾವ್ದು ಏನು ಅಂತೇಳಿ ಚೇಜರ್ಸ್ ಅಥವಾ ಬೆನ್ನಟ್ಟುಗಾರ ಕರಿತೀವಿ ಚೇಜರ್ಸ್ ಇಂಗ್ಲೀಷ್ನ ಚೇಜರ್ಸ್ ಕರಿತೀವಿ ಕನ್ನಡದಲ್ಲಿ ಬೆನ್ನಟ್ಟುಗಾರರು ಯಾರ್ಯಾರು ಇವರು ಒಟ್ಟು ಒಂಬತ್ತು ಜನ ಇರ್ತಾರೆ ಆಟ ಕೈ ಬೇಕಾದ ಒಂಬತ್ತು ಜನ ಇವರಲ್ಲಿ ಎಂಟು ಜನ ಏನ್ ಮಾಡಬೇಕು ಆ ಖೋ ಖೋ ಅಂಕಣದಲ್ಲಿ ಎಂಟು ಓಣಿಗಳು ಎಂಟು ಓಣಿಗಳಲ್ಲಿ ಜನ ಕೂತ್ಕೊಳ್ತಾರೆ ಒಂಬತ್ತನೇವನು ನೀವು ಓಡ್ತಿರಲ್ಲ ಸರ್ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಪೋಲ್ ಹತ್ರ ಹೋಗ್ತೀನಿ ಅಂತ ಹೇಳಿ ಅವನೇ ಒಂಬತ್ತನೇವನು ಅವನು ಸಕ್ರಿಯ ಆಟಗಾರ ಅಂತ ಕರಿತೀವಿ ಎಂಟು ಜನ ಕೂತ್ಕೊಂಡಾಗ ಒಂಬತ್ತನೇನು ಕೊನೆಗೆ ಹೋಗ್ತಿರಲ್ಲ ನಿತ್ಕೋತಿರಲ್ಲ ಅವನೇ ಒಂಬತ್ತನು ಅವನು ಸಕ್ರಿಯ ಬೆನ್ನಟ್ಟುಗಾರ ಅಂತ ಕರಿತೀವಿ ನೋಡಿ ಬಂತ ನೋಡಲ್ಲಿ ಸಕ್ರಿಯ ಬೆನ್ನಟ್ಟುಗಾರ ಅಂದ್ರೆ ಏನು ಎದುರಾಳು ರಕ್ಷಣೆಗಾರರನ್ನು ಮುಟ್ಟಲು ಪ್ರಯತ್ನಿಸುವ ಒಂಬತ್ತನೇ ಆಟಗಾರನಿಗೆ ಸಕ್ರಿಯ ಬೆನ್ನಟ್ಟುಗಾರ ಯಾಕಂದ್ರೆ ಎಂಟು ಜನ ತಮ್ಮ ಪೊಸಿಷನ್ ಕುತ್ಕೊಳ್ತೀರಾ ಒಬ್ಬನು ಕೊನೆಗೆ ಹೋಗಿ ಕಂಬ ನಿಂತ್ಕೋತಾನೆಲ್ಲ ಕಂಬ ಅವನೇ ಬೆನಟ್ಟುಗಾರ ಅಂತೆ ಸಕ್ಕರೆ ಬೆನಟ್ಟುಗಾರ ಅಂತ ಹೇಳಿ ಅವ್ರು ಅವ್ರಾದ್ಮೇಲೆ ಇವರು ಒಂಬತ್ತು ಜನ ಇದ್ರು ಇನ್ನು ಅವ್ರಿಗೆ ಬೇಕಲ್ಲ ಅಪೋನೆಂಟ್ ಇಂಗ್ಲಿಷ್ನ ಅಪೋನೆಂಟ್ ಕರಿತೀವಿ ಎದುರಾಳಗಳು ಅವ್ರು ಯಾರು ಓಡುವವರು ಅಥವಾ ಡಾಡ್ಜರ್ಸ್ ಮುಟ್ಟುವರನ್ನು ಹೊರತುಪಡಿಸಿ ಎದುರಾಳ ತಂಡಕ್ಕೆ ಓಡುವವರು ಎನ್ನುತ್ತಾರೆ ಇರ್ತಾರೆ ಅವರು ಒಂಬತ್ತೇ ಜನ ನೀವು ಒಂಬತ್ತು ಅವರು ಒಂಬತ್ತು ಜನ ಇರ್ತಾರೆ ಹಾಗಾದ್ರೆ ಅವ್ರು ಏನೇನು ಮಾಡಬೇಕು ರಕ್ಷಣಾಗಾರರು ಅಂತ ಕರಿತೀವಿ ಅವ್ರಿಗೆ ಆಟ ಆರಂಭವಾದಾಗ ಅಂಕಣದಲ್ಲಿರುವ ಓಡುವರಲ್ಲಿ ಮೂರು ಜನ ತಪ್ಪಿಸಿಕೊಳ್ಳುವ ಆಟಗಾರರಿಗೆ ರಕ್ಷಣಾಗಾರರು ಎಂದು ಕರಿತೀವಿ ಈಗ ಒಂಬತ್ತು ಜನ ಎದುರಾಳಿದ್ದಾರೆ ಅವ್ರಲ್ಲಿ ಒಂದು ಕೂತ್ಕೊಳ್ಳೋಕೆ ಜೋನ್ ಮಾಡಿರ್ತಲ್ಲಿ ಕುತ್ಕೊಂಡಿರ್ತಾರಲ್ಲ ಅಲ್ಲಿ ಕುತ್ಕೊಂಡಿರ್ತಾರಲ್ಲ ಅವರಲ್ಲಿ ಮೂರು ಜನ ಒಳಗಡೆ ಬರ್ತಾರೆ ಆ ಒಂಬತ್ತು ಜನ ಎಂಟು ಜನ ಒಳಗಡೆ ಕುತ್ಕೊಂಡಿರ್ತಾರೆ ಒಬ್ರು ಕಂಬದತ್ತ ಹೋಗಿರ್ತಾನೆ ಬೆನ್ನಟ್ಟುಗಾರ ಅಂತೇಳಿ ಇನ್ನು ಮೂರು ಜನ ಒಳಗಡೆ ಬರ್ತಾರಲ್ಲ ಅವ್ರಿಗೆ ರಕ್ಷಣೆಗಾರರು ಅಂತ ಕರಿತೀವಿ ಅವ್ರೇನು ಮಾಡ್ತಿರ್ತಾರೆ ಟೈಮ್ ಕಿಲ್ ಮಾಡೋ ಸಲ ತಪ್ಪಿಸ್ಕೊತಾರೆ ಸಿಗಬಾರದು ಅಂತೇಳಿ ಇನ್ನ ಕೋ ಕೊಡೋದು ನಿಮ್ಗೆ ಗೊತ್ತು ಕಾಮನ್ ಆಗಿಲ್ಲ ಕೋ ಅಂತೇಳಿ ಹೇಗೆ ಕೊಡ್ತೀರಾ ಕೋ ಬಿಟ್ಟು ಖೋ ಅಂತ ಹೇಳಿ ಬಿಡ್ತೀರಿ ಆದ್ರೆ ಕೋ ಕೊಡಬೇಕಾದ್ರೆ ಸಕ್ರೆ ಬೆನಟಗಾರನು ಆಟಗಾರನ ಹಿಂಭಾಗದಿಂದ ತನ್ನ ಕೈಯಿಂದ ಮುಟ್ಟಿ ಜೋರಾಗಿ ಖೋ ಎಂದು ಹೇಳುವುದಕ್ಕೆ ಕೋ ಕೊಡುವುದು ಹೇಳುತ್ತಾರೆ ಕೆಲವ್ರು ಏನು ಮಾಡ್ತೀರಾ ಆಟ ಆಡಬೇಕಾದ್ರೆ ಜೋರಾಗಿ ತಳ್ತೀರಾ ಅವಾಗ ಏನಾಗತ್ತೆ ಅದೇ ನಿಮಗೆ ರೂಢಿ ಬಿದ್ರೆ ಟೈಮ್ ಕಿಲ್ ಆಗುತ್ತೆ ಇಲ್ಲ ಕೆಲವ್ರು ಏನು ಮಾಡ್ತೀರಾ ಮುಟ್ಟೋ ಥರ ಆಕ್ಷನ್ ಮಾಡಿಬಿಟ್ಟು ಕೋ ಅಂತೀರ ಅದು ತಪ್ಪು ಟಚ್ ಅಂಡ್ ಕೋ ಅಂತ ಸಿಗ್ನಲ್ ಕೊಡ್ತೀವಿ ನಾವು ಸೇ ಮಾಡ್ತೀವಿ ಟಚ್ ಅಂಡ್ ಕೋ ಅದಕ್ಕಾಗಿ ನೀವು ನೀವು ಪ್ರತಿ ಸಲ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಟಚ್ ಮಾಡಿಬಿಟ್ಟೆ ಕೋ ಕೊಡಬೇಕು ಆ ರೀತಿ ಮಾಡೋದ್ರಿಂದ ನಿಮಗೆ ಟಚ್ ಅಂಡ್ ಕೋ ಬಗ್ಗೆ ಅರಿವು ಆಗುತ್ತೆ ದಿಕ್ಕು ಅಥವಾ ಮಾರ್ಗ ತೆಗೆದುಕೊಳ್ಳುವುದು ಒಂದು ಕಂಬದ ಗೆರೆಯಿಂದ ಇನ್ನೊಂದು ಕಂಬದ ಗೆರೆಯವರೆಗೆ ಅಥವಾ ಯಾವುದೇ ಗೆರೆಯ ಕಡೆಗೆ ಸಕ್ರಿಯ ಬೆನ್ನಟ್ಟುಗಾರನ್ನು ತೆಗೆದುಕೊಂಡ ಮಾರ್ಗವೇ ದಿಕ್ಕು ಈಗ ಓಡ್ತಾ ಇರ್ತೀರ ಒಂಬತ್ತನೇ ಆಟಗಾರ ಇನ್ನು ಹೇಳಿದ್ವಿ ಒಬ್ಬ ಹೊರಗಡೆ ಇರ್ತಾನಲ್ಲ ಅವನು ಯಾವ ದಿಕ್ಕಿ ಕಡೆ ಓಡ್ತಾನಲ್ಲ ಅದೇ ದಿಕ್ಕು ಅಂತ ಕೇಳ್ತೀವಿ ಆ ದಿಕ್ಕು ಚೇಂಜ್ ಮಾಡಿದಾಗ ಮತ್ತೆ ನಾವು ಬಿಸಿಡೋದು ವಾಪಸ್ ಕರ್ಸ್ಕೊತೀವಿ ಅವ್ನು ಬಿಸಿಲು ಹೊಡಿತೀವಿ ದಿಕ್ ಚೇಂಜ್ ಆಗಿದೆ ಕೋ ಕೊಡು ಅಥವಾ ವಾಪಸ್ ಬಾ ಅಂತೇಳಿ ಇಲ್ಲಿ ಬರುತ್ತೆ ನೋಡಿ ಅದನ್ನು ಭುಜದ ಗೆರೆ ಅಂತ ಕೇರ್ತೀವಿ ಈ ಭುಜದ ಗೆರೆ ನೋಡಿ ಸ್ಟ್ರೇಟ್ ಆಗಿರುತ್ತೆ ನಿಂತ್ಕೊಂಡ ಸ್ಟ್ರೇಟ್ ಇರುತ್ತೆ ಸ್ವಲ್ಪ ಕ್ರಾಸ್ ಮಾಡಿದ್ರೆ ಚೇಂಜ್ ಆಯ್ತು ನೈಂಟಿ ಡಿಗ್ರಿಗಿಂತ ಹೆಚ್ಚು ಈ ಕಡೆ ತಗೊಂಡ್ರೆ ಎಡಕ್ಕೆ ನೈಂಟಿ ಡಿಗ್ರಿ ಕಮ್ಮಿ ಆಯ್ತು ಈ ರೀತಿ ನಾವು ಹಿಮ್ಮೆಟ್ಟುವಿಕೆ ಸಕ್ರಿಯ ಬೆನ್ನಟ್ಟುಗಾರನು ತನ್ನ ಭುಜವನ್ನು ಯಾವ ದಿಕ್ಕಿಗೆ ತಿರುಗಿಸೋಣ ಅಂದ್ರೆ ಬಲಕ್ಕೆ ತಿರುಗಿಸಿದ್ರೆ ಬಲಕ್ಕೆ ಎಡಕ್ಕೆ ತಿರುಗಿಸಿದರೆ ಎಡಕ್ಕೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಹಿಂದೆ ಬಂದರೆ ರಿಸೀಡ್ ಹಿಮ್ಮೆಟ್ಟುವಿಕೆ ಎನ್ನುತ್ತಾರೆ ಇದನ್ ಗೊತ್ತಿರ್ಬೇಕು ಮಕ್ಕಳೇ ಕೆಲವ್ರು ಏನ್ ಮಾಡ್ತೀರಾ ಸರ್ ನಾನು ಕೋ ಕೊಟ್ಟಿದ್ದೀನಿ ಸರ್ ವಾಪಸ್ ಬರ್ತಾ ಇದ್ದೀನಿ ಅಂತೇಳಿ ಅವಾಗ ಮಾತ್ರ ನಮ್ಗೆ ಮಿಸ್ಟೇಕ್ ಆಗುತ್ತೆ ಹಿಮ್ಮೆಟ್ಟುವಿಕೆ ಹಿಮ್ಮೆಟ್ಟುವಿಕೆ ಅಂದ್ರೆ ಸಕ್ರಿಯ ಬೆನ್ನಟ್ಟುಗಾರನು ನಿರ್ದಿಷ್ಟ ದಿಕ್ಕಿಗೆ ಹೋಗುತ್ತಿರುವಾಗ ಈಗಾಗಲೇ ಆಕ್ರಮಿಸಿದ ಪ್ರದೇಶಕ್ಕಿಂತ ಹಿಂದೆ ಸೇರಿದರೆ ಅಥವಾ ಭುಜರೇಕೆ ದಿಕ್ಕನ್ನು ಬದಲಿಸಿದ್ರೆ ಅದನ್ನು ಹಿಮ್ಮೆಟ್ಟುವಿಕೆ ರಿಸೀಡ್ ಎನ್ನುತ್ತೇವೆ ಹೋಗೋ ದಿಕ್ಕನ್ನು ಬದಲಿಸಿದ್ರೆ ನಾವು ಮಾಡ್ತೀವಿ ಫಾಲ್ ಅಂತೇಳಿ ಒಂದು ಬಿಸಿಲು ಹೊಡಿತೀವಿ ಚಿಕ್ಕ ಸಿಟಿ ಅವನು ಹಿಮ್ಮೆಟ್ಟಕ್ಕೆ ವಾಪಸ್ ಬರಬೇಕು ಮತ್ತೆ ಕೋ ಕೊಟ್ಟಾಗ ಆಟ ಮುಂದುವತ್ತೆ ಇದನ್ನ ಪದೇ ಪದೇ ಟೈಮ್ ಕಿಲ್ ಆಗತ್ತೆ ಯಾಕೆ ನಿಮ್ಗೆ ಕೊಟ್ಟಿರೋ ಟೈಮ್ ಎಷ್ಟು ಏಳೇ ನಿಮಿಷ ಇರುತ್ತೆ ಏಳು ನಿಮಿಷದಲ್ಲಿ ಎಷ್ಟು ಜನ ಔಟ್ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ ನಮ್ಮ ಆಟ ಸೊ ಈಗ ಮುಂದೆ ನೋಡೋಣ ಪಂದ್ಯಾಟ ಸಂಘಟನೆಗೆ ಬೇಕಾ ಉಪಕರಣ ಆ ಗ್ರ ಅಂಕನ ರೆಡಿ ಆಯ್ತು ನಿಯಮ ಗೊತ್ತಾಯ್ತು ಆಟಗಾರ ನಿಯಮ ಗೊತ್ತಾಯ್ತು ನಿಮಗೆ ಇನ್ನು ಅಲ್ಲಿ ಏನೇನು ಬೇಕಾಗತ್ತೆ ನಿಮಗೆ ಗುಡ್ ಏನು ಬೇಕು ಹೇಳಿ ಮೊದಲಿಗೆ ಎರಡು ಕಂಬ ಬೇಕು ಕಂಬ ಇದ್ರೇನೆ ಖೋಖೋ ಆಟ ಕಂಬ ಇಲ್ಲಿ ಆಟಕಾಗಲ್ಲ ಅದೇ ನಂತರ ಅಳತೆ ಟೇಪ್ ಗೊತ್ತಾಗಬೇಕಲ್ಲ ನಿಮಗೆ ಜೂನಿಯರ್ ಗ್ರೌಂಡ್ ಎಷ್ಟು ಬೇಕು ಸೀನಿಯರ್ ಗ್ರೌಂಡ್ ಇರಬೇಕು ಅಳತೆ ಟೇಪ್ ಇರಬೇಕು ಆಮೇಲೆ ಸ್ಕೋರ್ ಶೀಟ್ ಒಂದು ನಮ್ಮ ಮ್ಯಾಚ್ ಕಂಡಕ್ಟ್ ಮಾಡ್ತಾ ಇದ್ವಿ ಅಥವಾ ಒಂದು ಸ್ಪರ್ಧೆ ಏರ್ಪಡಿಸಿದ್ರೆ ಸ್ಕೋರ್ ಶೀಟ್ ಇರಬೇಕು ಅದರದ್ದೇ ಅಂತ ಸ್ಕೋರ್ ಶೀಟ್ ಇದೆ ನಮ್ಮ ಕೆ ಕೆ ಎಫ್ ಅವರು ಸ್ಕೋರ್ ಶೀಟ್ ಸ್ಕೋರ್ ಶೀಟ್ ನೀಡಿದ್ದಾರೆ ಅದೇ ಸ್ಕೋರ್ ಶೀಟ್ ಇರಬೇಕು ವೇಳೆ ತೋರಿಸುವ ಫಲಕ ಯಾಕಂದ್ರೆ ಅವರಿಗೆ ಎಷ್ಟು ಸಮಯ ಉಳಿತು ಏನಾಯ್ತು ಅಂತ ಅವ್ರು ಹೇಳಬೇಕಾಗೈತೆ ನಾವು ಸಮಯದ ಬಗ್ಗೆ ತಿಳಿಸ್ಬೇಕು ಅದೇ ರೀತಿ ಸ್ಟಾಪ್ ವಾಚ್ ಯಾಕಂದ್ರೆ ಏಳು ನಿಮಿಷ ಇರುತ್ತೆ ಏಳು ನಿಮಿಷ ಅವ್ರಿಗೆ ಹೇಳ್ಬೇಕು ನಾವು ಎಷ್ಟು ನಿಮಿಷ ಆಯ್ತು ಅಂತ ಗೊತ್ತಾಗಬೇಕಲ್ಲ ಸ್ಟಾಪ್ ವಾಚ್ ಬೇಕು ನಮಗೆ ಆಮೇಲೆ ಸ್ಕೋರ್ ಬೋರ್ಡ್ ಒಂದು ಹಿಂದ್ಗಡೆ ಸ್ಕೋರ್ ಬೋರ್ಡ್ ಇದ್ರೆ ಆ ಎದುರಾಳಿ ತಂಡಗಳಿಗೆ ಮತ್ತು ಆಡುವ ತಂಡಗಳಿಗೆ ಅವರಲ್ಲಿ ಹುಮ್ಮಸ್ ಬರುತ್ತೆ ಇನ್ನೂ ಎಷ್ಟು ಅಂಕಗಳನ್ನ ಗೆಲ್ಲಬೇಕು ಎಷ್ಟು ಫೈಟ್ ಮಾಡ್ಬೇಕು ಅಂತ ಗೊತ್ತಾಗತ್ತಲ್ಲ ನಿಮಗೆ ಅದಕ್ಕೆ ಕೈ ಸ್ಕೋರ್ ಇಡಬೇಕು ಇಲ್ಲ ಪ್ರತಿ ಸಾಲ ಕೇಳಬೇಕಾಗೈತೆ ಅಲ್ಲಿ ಹಂಪರಿಸನ್ ಕೇಳಬೇಕಾಗತ್ತೆ ಅದಕ್ಕೆ ಸ್ಕೋರ್ ಬಿಡ ಇರಬೇಕು ಅಲ್ಲಿ ಕಣ್ಣಿಗೆ ಕಾಣುವಂತೆ ಆಮೇಲೆ ಪ್ರತಿ ಸಲ ಮಾರ್ಕಿಂಗ್ ಮಾಡ್ಬೇಕಲ್ಲ ಸುಣ್ಣದ ಪುಡಿ ಇರಬೇಕು ನಾವು ಹಾಗೆ ಆ ಸುಮ್ಮನೆ ಆಡ್ತಂದ್ರೆ ಸ್ಪರ್ಧೆ ಅಂತ ಆಗಲ್ಲ ಸ್ಕೂಲ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರು ಸುಣ್ಣದ ಪುಡಿ ಪುಡಿದ್ರೆ ಕಣ್ಣಿಗ್ ಸ್ಪಷ್ಟವಾಗಿ ಕಾಣಿಸುತ್ತೆ ಮತ್ತು ಇನ್ನೂ ಚೆನ್ನಾಗಿ ಆಟ ಆಡ್ತೀರ ಸೆಂಟರ್ ಲೈನ್ ಕ್ರಾಸ್ ಮಾಡಲ್ಲ ಲೈನ್ ಕ್ರಾಸ್ ಬಿಸಿಲು ಹೊಡ್ಯಕ್ ಆಗಲ್ಲ ಆ ರೀತಿ ಎಲ್ಲ ಅನುಕೂಲ ಆಗತ್ತೆ ನಿಮಗೆ ಅದಕ್ಕೆ ಸುಣ್ಣದ ಪುಡಿ ಯೂಸ್ ಮಾಡಿದ್ರೆ ಇನ್ನೂ ಆಟಕ್ಕೆ ಒಂದು ಮೆರಗು ಬರುತ್ತೆ ಮತ್ತು ಹೆಚ್ಚು ಇನ್ನೂ ಕಲಿಕೆ ಚೆನ್ನಾಗಿರುತ್ತೆ ಹಾಗೆ ಮತ್ತೆ ನೋಡ್ತೀವಿ ಇಲ್ಲಿ ಆಡಕ್ ಹೋಗ್ತೀನಿ ಅಂತ ಬಿಟ್ಟು ಜೀನ್ಸ್ ಪ್ಯಾಂಟ್ ಹಾಕೊಂಡು ಅಥವಾ ಉದ್ದ ಪ್ಯಾಂಟ್ ಹಾಕೊಂಡು ಆಡಕ್ಕಾಗಲ್ಲ ಕ್ರೀಡಾ ಸಮವಸ್ತ್ರ ಇರಬೇಕು ಇನ್ನೂ ತುಂಬಾ ಚೆನ್ನಾಗಿ ಆಟ ಆಡ್ತೀರ ಆಟದಲ್ಲಿ ಸ್ಪೀಡ್ ಹೆಚ್ಚಾಗತ್ತೆ ವೇಗ ಹೆಚ್ಚಾಗತ್ತೆ ಆಮೇಲೆ ನಿಮ್ಮಲ್ಲೇ ಹುಮ್ಮಸ್ ಬರುತ್ತೆ ಆಮೇಲೆ ಗೊತ್ತಾಗತ್ತೆ ಒಂದು ಬರುತ್ತೆ ನಾವು ಒಂದೇ ಟೀಮ್ನವ್ರು ನಾವೊಂದು ಟೀಮ್ನವರು ಅಂತ ಈ ರೀತಿ ಭಾವನೆ ಬರುತ್ತೆ ಅದಕ್ಕಾಗಿ ಕ್ರೀಡಾ ಸಮವಸ್ತ್ರ ಇರಬೇಕು ಇನ್ನು ಆಟದ ನಿಯಮ್ ನೋಡೋಣವಾ ನೋಡೋಣ ಹಂದತೋಗಿ ನಿಮ್ಗೆ ಗೊತ್ತಿರುತ್ತೆ ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ಹೇಳ್ಕೊಡ್ತೀವಿ ಹೇಗಿರುತ್ತೆ ಅಂತ ಹೇಳಿ ಹೇಗಿರುತ್ತೆ ಅಂತೇಳಿ ಇಲ್ಲಿ ನೋಡಿ ನಾನೇ ಚಿಮ್ಮೋಕ್ಕೆ ಮೊದಲು ಆಟ ಪ್ರಾರಂಭಿಸೋಕೆ ಏನು ಮಾಡ್ತೀವಿ ಇಬ್ರು ತಂಡದ ನಾಯಕ ನಿಲ್ಲಿಸ್ತೀವಿ ಅಲ್ಲಿ ಬಂದ್ಬಿಟ್ಟು ಶಿಕ್ಷಕರು ಎಲ್ಲರೂ ಬಂದು ಅವ್ರಿಗೆ ಗುಡ್ ಲಕ್ ಎಲ್ಲ ಹೇಳ್ತಾರೆ ಆಟ ಅಂತ ಆಮೇಲೆ ಇಬ್ರು ನಾಯಕನ ಮುಂದೆ ಕರೆಸಿ ಯಾರ ಮುದ್ ಓಡಬೇಕು ಯಾರ ಮುದಲು ಕುತ್ಕೋಬೇಕಲ್ಲ ಆ ಕಾರಣಕ್ಕೆ ಏನು ಮಾಡ್ತೀವಿ ಟಾಸ್ ಹಾರಿಸ್ತೀವಿ ಟಾಸ್ ವಿನ್ ಏನು ಹೇಳ್ತೀವಿ ಏನು ಬೇಕು ಅಂತ ಕೇಳ್ತೀವಿ ಚೇಜಿಂಗ್ ಬೇಕು ಡಾರ್ಜಿಂಗ್ ಬೇಕು ಅಂದ್ರೆ ಆಕ್ರಮಣ ಬೇಕು ಅಥವಾ ರಕ್ಷಣೆ ಬೇಕು ಅಂತ ಕೇಳ್ತೀವಿ ಅವ್ನು ಯಾವ ಆಯ್ಕೆ ಮಾಡ್ಕೊತಾನ ಅದ್ರ ವಿರುದ್ಧ ಹೇಳ್ತೀವಿ ಇವ್ರಿಗೆ ಎದುರಾಳಿ ಹೇಳ್ತೀವಿ ಅವನು ಚೇಜಿಂಗ್ ತೊಗೊಂಡಾನ ನೀವು ಡಾರ್ಜಿಂಗ್ ತಗೋಳ್ರಿ ಅಂದ್ರೆ ರಕ್ಷಣೆ ತಗೊಂಡ್ರೆ ಮೂರು ಜನ ಬನ್ನಿ ಅಂತ ಹೇಳ್ತೀವಿ ಇಲ್ಲಾರೆ ಅವರು ರಕ್ಷಣೆ ತೊಗೊಂಡಾರ ನೀವು ಚೇಜಿಂಗ್ ಮಾಡಲು ಒಂಬತ್ತು ಜನ ಅಂಕನಕ್ಕೆ ಬನ್ನಿ ಅಂತ ಹೇಳ್ತೀವಿ ಇದಕ್ಕೆ ನಾಣ್ಯ ಚುಮುಕಿ ಮೂಲಕ ಆಯ್ಕೆ ಮಾಡ್ತೀವಿ ಬೆನ್ನಟ್ಟು ಆಟಗಾರರು ಬಂದು ಕುಳಿತ ನಂತರ ಓಡುವ ತಂಡದ ಮೂಟು ಆ ಮೂರು ಆಟಗಾರರು ಮೈದಾನದ ಒಳಗೆ ಪ್ರವೇಶಿಸುವರು ಬೆನ್ನಟ್ಟುವ ಆಟಗಾರರು ಬಂದು ಕುಳಿತ ನಂತರ ಓಡುವ ತಂಡದ ಮೂರು ಓಟಗಾರರು ಮೈದಾನದ ಪ್ರವೇಶಿಸುವರು ಮೈದಾನ ಒಳಗೆ ಬರ್ಬೇಕಲ್ಲ ಇವರು ಎಂಟು ಜನ ಹೋಗಿ ಬಂದು ಕುತ್ಕೋತಾರೆ ಒಂಬತ್ತು ಕಂಬ ಒಂದು ಫೋಲ್ ನಿತ್ಕೊಳ್ತಾನೆ ಇನ್ನು ಮೂರು ಜನ ಒಳಗಡೆ ಬರಬೇಕು ಅವಾಗ ಆ ಮ್ಯಾಚ್ ಅಂದ್ರೆ ಒಂದು ಖೋ ಖೋ ಪಂದ್ಯ ಸ್ಟಾರ್ಟ್ ಆಗುತ್ತೆ ಮತ್ತೇನಿರ್ತಲ್ಲಿ ಆಟ ಪ್ರಾರಂಭವಾದ ನಂತರ ಮುಟ್ಟುವರು ಕೋ ಪಡೆಯಲಾರದೆ ತಮ್ಮ ಸ್ಥಳದಿಂದ ಏಳಬಾರದು ಮತ್ತು ಕುಳಿತ ದಿಕ್ಕನ್ನು ಬದಲಿಸಬಾರದು ಹೌದಲ್ವಾ ನೀವು ಎಂಟು ಜನ ಕುತ್ಕೊಂಡಿರ್ತೀರಾ ಅವ್ನು ಓಡಿ ಬಂದು ನಿಮ್ಗೆ ಕೋ ಕೊಡಬೇಕು ಕೋ ಕೊಡೋಕ್ಕಿಂತ ಮುಂಚಿತ ಎದ್ದು ನಿಲ್ಲೋದು ಅಥವಾ ಬಲಕ್ಕೆ ಕುತ್ಕೊಂಡು ಎಡಕ್ಕೆ ಬಂದು ತಿರ್ಕೊಳ್ಳೋದು ಆ ರೀತಿ ಮಾಡೇನಾಗತ್ತೆ ಆಟಕ್ಕೆ ಫಾಲ್ ಬರುತ್ತೆ ಅಥವಾ ಆಟದಲ್ಲಿ ನಿಮ್ಗೆ ಆಸಕ್ತಿ ಮೂಡಲ್ಲ ಅದಕ್ಕಾಗಿ ನಿಯಮಗಳನ್ನ ಸರಿಯಾಗಿ ಬಳಕೆ ಮಾಡಿ ಇನ್ನೂ ನಿಮ್ಗೆ ಆಟಕ್ಕೆ ಒಂದು ಮೆರಗು ಬರುತ್ತೆ ಇನ್ನು ಹೊಸ ಆಟ ಆಡಬೇಕು ಆಡಬೇಕು ಇನ್ನೂ ಕಲಿಬೇಕು ಅನ್ನೋ ಒಂದು ರೀತಿ ಹುಮ್ಮಸ್ ಬರುತ್ತೆ ನಿಮಗೆ ಹಾಗೆ ಸಕ್ಕರೆ ಬೆನಟ್ಟುಗಾರನ ಮುಟ್ಟುವ ಸಂದರ್ಭದಲ್ಲಿ ಮದ್ದಿರೋ ತಿಳಿಬಾರ್ದು ನೆನ್ಪಿಟ್ಕೊಂಡು ಮಕ್ಕಳೇ ನೀವು ಓಡ್ತಾ ಇರ್ತಿವಿ ಬೆನ್ನಟ್ಟಿರ್ ಮೇಲ್ಗಡೆ ಇರ್ತೀವಿ ಅದೇ ಬೆನ್ನಟ್ಟು ಹುಮ್ಮಸ್ಸದಲ್ಲಿ ಮಧ್ಯ ಗಿರ ತಿಳಿಬಾರ್ದು ಅವಾಗ ಏನ್ ಮಾಡ್ತೀವಿ ಸೆಂಟರ್ ಲೈನ್ ಕ್ರಾಸ್ ಅಂತೇಳಿ ಫಾಲ್ ಕೊಟ್ಬಿಡ್ತೀವಿ ಆ ಕಾರಣಕ್ಕೆ ಪ್ರತಿ ಸಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸ್ಪರ್ಧೆ ಮಾಡ್ಬೇಕಾದ್ರೆ ಸೆಂಟರ್ ಲೈನ್ ತುಳಿಬಾರ್ದು ಯಾವ್ದು ಕಾರಣಕ್ಕೆ ಕ್ರಾಸ್ ಮಾಡಬಾರ್ದು ಅಥವಾ ತುಳ್ಕೊಂಡ್ಬಿಟ್ಟು ಹೋಗಲ್ಬಾರ್ದು ಆ ರೀತಿ ಮಾಡಿದಾಗ ವಾಪಸ್ ಮತ್ತೆ ನಾವ್ ಮಾಡ್ತೀವಿ ಫಾಲ್ ಅಂತ ಬಿಡ್ತೀವಿ ಆ ಹಂಗ ಹಾಗೆ ಮಾಡೋದ್ರಿಂದ ಕೊಟ್ಟರಂತ ಏಳು ನಿಮಿಷದಲ್ಲಿ ನಿಮಗೆ ಬರೀ ಫಾಲ್ ನಲ್ಲಿ ಹೆಚ್ಚಿನ ಸಮಯ ಹಾಳಾಗುತ್ತೆ ಹಂಗಾಗಬಾರ್ದು ನೀವು ಪ್ರಾಕ್ಟೀಸ್ ಸರಿಯಾಗಿರ್ಬೇಕು ಈಗ ನೋಡೋಣ ಸಕ್ರಿಯ ಬೆನ್ನೆಟ್ಟುಗಾರನು ಒಮ್ಮೆ ಒಂದು ಅಡ್ಡಗೆರೆ ಸಂಪರ್ಕ ಕಳೆದುಕೊಂಡರೆ ಅದೇ ದಿಕ್ಕಿನಲ್ಲಿ ಮುಂದುವರೆದು ಮುಂದಿನ ಆಟಗಾರನಿಗೆ ಕೋ ಕೊಡಬೇಕು ಗೊತ್ತಲ್ಲ ಈಗ ಒಂದ್ಸಲ ನಾವು ಒಂದು 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 ಗೆರೆ ದಾಟಿದ ಅಂದ್ರೆ ಒಂದೇ ಮನೆ ಎರಡನೇ ಓಣಿ ಮೂರನೇ ಓಣಿ ದಾಟ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ದಾಟ್ಕೊಂಡು ಹೋದಾಗ ಒಂದೇ ಓಣಿ ದಾಟಿದಾಗ ಮತ್ತೆ ವಾಪಸ್ ಒಂದು ಒಂದೇ ಓಣಿಗೆ ಕೋ ಕೊಡಬಾರ್ದು ಎಲ್ಲಿ ಕೋ ಕೊಡಬೇಕು ಮೂರನೇ ಓಣಿಗೆ ಕೋ ಕೊಡಬೇಕಾಗತ್ತೆ ಎರಡನೇ ಓಣಿಗೆ ಅಲ್ಲ ಅವನು ವಿರುದ್ಧ ದಿಕ್ಕಿನ ಕುತ್ಕೊಂಡಿರ್ತಾನೆ ಮೂರನೇ ಓಣಿಗೆ ಕೋ ಕೊಡಬೇಕು ಅಂದ್ರೆ ವಾಪಸ್ ಬಂದ್ರೆ ನಾವೇನು ಮಾಡ್ತೀವಿ ಫಾಲ್ ಅಂತ ಬಿಸಿಲು ಹೊಡಿತೀವಿ ಅದೇ ರೀತಿ ಸಕ್ರೆ ಬೆನೆಟ್ಟುಗಾರನು ಅಡ್ಡಗೆರೆಯಲ್ಲಿ ನೇರವಾಗಿ ಚಲಿಸುತ್ತಿರುವಾಗ ಎಡಕ್ಕೆ ಅಥವಾ ಬಲಕ್ಕೆ ಹೋಗುವ ಅವಕಾಶ ಇದೆ ಅಂದ್ರೆ ನೀವು ಕುತ್ಕೊಂಡಿರ್ತೀರಿ ನಿಮ್ಗೆ ಕೋ ಕೊಟ್ರು ಎದುರು ಎದುರುಗಡೆ ನೀವು ಎದುರಾಳಿದಾನೆ ಆ ಮುಟ್ಟಕ್ಕೆ ಹೋಗ್ತಾ ಇದೀರಾ ಎದ್ದು ಹೋಗ್ಬೇಕಾದ್ರೆ ನಿಮ್ಮ ಭುಜರಕ್ಕೆ ನೇರವಾಗಿ ಇದ್ದಾಗ ಮಾತ್ರ ನಿಮಗೆ ಎಡಕ್ಕೆ ಮತ್ತು ಬಲಕ್ಕೆ ಹೋಗೋಕೆ ಅವಕಾಶ ಇರುತ್ತೆ ಒಂದು ವೇಳೆ ನೀವು ಎಡಗಡೆಗೆ ತಿರ್ಗೊಂಡ್ಬಿಟ್ರೆ ಭುಜರಕ್ಕೆ ಎಡಕ್ಕೆ ತಿರುಗಿಯೋ ಬಲಕ್ಕೆ ಹೋದ್ರೆ ವಾಪಸ್ ಕರೆಸ್ತೀವಿ ಬಲಕ್ಕೆ ತಿರುಗಿಬಿಟ್ಟು ಎಡಕ್ಕೆ ಹೋಗಕ್ಕೆ ಹೋದ್ರು ವಾಪಸ್ ಕರೆಸ್ತೀವಿ ಅದಕ್ಕಾಗಿ ಅವಕಾಶ ಇದೆ ಅಂತ ಹೇಳಿಬಿಟ್ಟು ನಿಮ್ಮ ಭುಜರಕೆಯನ್ನು ಮಾತ್ರ ಬದಲಾಯಿಸಬಾರದು ಅದು ನೇರವಾಗಿರಬೇಕು ಅವಾಗ ಮಾತ್ರ ನೀವು ಅವಕಾಶ ಸಿಗುತ್ತೆ ಎಡಕ್ಕೆ ಅಥವಾ ಬಲಕ್ಕೆ ಹೋಗಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಇನ್ನು ಮುಕ್ತ ವಲಯದಂತ ಇರುತ್ತಲ್ಲ ಫ್ರೀ ಜೋನ್ ಅಲ್ಲಿ ಮಾತ್ರ ಯಾವುದೇ ನಿರ್ಬಂಧ ಇಲ್ಲ ಎಡಕ್ಕೆ ಬಲಕ್ಕೆ ಅಂತ ನಿರ್ಬಂಧ ಇಲ್ಲ ಅದನ್ನು ಹೇಗೆ ಬೇಕಾದ್ರೂ ಎದುರಾಳಿನ ಮುಟ್ಟಬಹುದು ಆ ಮುಟ್ಟದಾಗ ನಿಮ್ಗೆ ಅಂಕ ಸಿಗುತ್ತೆ ಅಲ್ಲೊಂದು ಅದಕ್ಕೆ ನಿಮಗೆ ಕೊಟ್ಟಿರೋದು ಎಷ್ಟ ಎಷ್ಟು ಕೊಟ್ಟಿರ್ತಿ ನಿಮಗೆ ಒಂದು ಪಾಯಿಂಟ್ ಫಿಫ್ಟಿ ಮೀಟರ್ ಆ ಜೋನ್ ನಲ್ಲಿ ನೀವು ಹೇಗ್ಬೇಕಾದ್ರೂ ಓಡಾಡ್ಕೊಂಡು ಮುಟ್ಟಬಹುದು ಹಾಗಿದ್ರೆ ರಕ್ಷಣಾತ್ಮಕ ಆಟಗಾರರು ಬದಿರೇಖೆ ಅಥವಾ ಅಂತಿಮ ಗೆರೆಯಿಂದ ಮೈದಾನದೊಳಗಿನ ಸಂಪರ್ಕ ಕಳೆದುಕೊಂಡು ಹೊರಗೆ ಹೋದರೆ ಔಟ್ ಕೊಡಬೇಕು ನಿಜ ತಾನೆ ನೀವು ಓಡ್ತಾ ಇದೀರಾ ನಿಮ್ ಮುಟ್ಟಕ್ ಬರ್ತಾ ಇದ್ರೆ ನೀವು ಮುಟ್ಟ ಮುಟ್ಸ್ಕೊಳ್ಳೋರು ಅಂದ್ರೆ ಎದುರಾಳಿ ತಂದವರು ಓಡಗ್ ಬಿಟ್ಟು ಸೈಡ್ ಲೈನ್ ಅಥವಾ ಎಂಡ್ ಲೈನ್ ಅಂತ ಆ ಗೆರೆ ಕ್ರಾಸ್ ಮಾಡಿಬಿಟ್ರೆ ಏನಕ್ಕೆ ನಿಮ್ಗೆ ಔಟ್ ಅಂತ ಕೊಡ್ತಾ ಇರ್ತಾನೆ ನಿಮ್ಗೆ ಹಾ ನಿಜ ಔಟ್ ಅಂತ ಕೊಡ್ತಾರೆ ಆದ್ರೆ ಸಕ್ರೆ ಬೆನಟ್ಟುಗಾರ ಕ್ರಾಸ್ ಆಗಿ ಹೋಗ್ಬೋದು ಆ ಲೈನ್ ಅನ್ನ ಮುಟ್ತಾ ಮುಟ್ತಾ ಮುಟ್ಟಕ್ ಹೋಗಿಬಿಟ್ಟು ಜೋರಾಗಿ ರಶ್ ಆಗಿ ಓಡ್ತಾನೆ ಸಡನ್ ಆಗಿ ಹೊರಗಡೆ ಹೋಗಿ ಮತ್ತೆ ವಾಪಸ್ ಒಳಗಡೆ ಬರ್ಬೋದು ಅವನು ಹೋಗಿದ್ದಾನ ಅಂತ ಬಿಟ್ಟು ಎದುರಾಳಿ ಹೋಗ್ಬಾರ್ದು ಯಾವಾಗ ತನ್ನ ಎರಡೂ ಪಾದಗಳನ್ನ ಆ ಅಂಕ ಮೈದಾನದ ಅಳತೆಯ ಅಳತೆಯಿಂದ ಹೊರಗಡೆ ಹೋದ್ ಮಾ ಹೋದ್ರೆ ಅವಾಗ ಏನಾಗೈತಾನ ಔಟ್ ಅಂತ ಕೊಡ್ತೀವಿ ಸಕ್ಕರೆ ಬೆನಟ್ಟುಗಾರ ನಿಯಮ ಉಲ್ಲಂಘಿಸಿದಾಗ ತೀರ್ಪುಗಾರನ್ನು ಸಣ್ಣ ಸೀಟಿ ಊದಿ ಫೌಲ್ ಸಂಕೇತ ನೀಡುವರು ಅಂದೇನಾಯ್ತು ನಿಮಗೆ ಬೆನ್ನತ್ತ ಹೋಗಿರ್ತಾರ ಅವ್ರು ಸಣ್ಣ ಬೇರೆ ಬೇರೆ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತೀರ ಅವಾಗ ಏನು ಮಾಡ್ತಾರೆ ಅಲ್ಲಿರುವಂಥ ಅಂಪೈರ್ಸ್ ಸಿಟಿ ಹೋಗ್ತಾರೆ ರಿಸೀಲ್ ಬಿಟ್ಟು ಏನು ಹೇಳ್ತಾರೆ ನಮಗೆ ಫಾಲ್ ಏನು ಫಾಲ್ ಮಾಡೋದು ಸಿಗ್ನಲ್ ಕೊಟ್ಬಿಟ್ರೆ ಮತ್ತೆ ವಾಪಸ್ ಅವನು ತನ್ನ ಫಾಲ್ ತಿದ್ಕೋಬೇಕು ವಾಪಸ್ ಒಂದು ಕೋ ಕೊಡಬೇಕು ಆಗ ಸಕ್ರಿಯ ಬೆನ್ನಟ್ಟಗಾರನು ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಸಾಗುತ್ತಿರುವ ದಿಕ್ಕನ್ನು ಬದಲಿಸಿ ವಿರುದ್ಧ ದಿಕ್ಕಿಗೆ ಹೋಗಬೇಕು ಅಥವಾ ವಿರುದ್ಧ ದಿಕ್ಕಿಗೆ ಕೋಡ್ ಕೊಡಬೇಕು ಅಂದ್ರೆ ಏನಾಗ್ತವಾಗ ಟೈಮ್ ಕಿಲ್ ಆಗತ್ತೆ ಅದೇ ಕಾರಣಕ್ಕೆ ಒಂದು ಶಿಕ್ಷೆ ಪೆನಾಲ್ಟಿ ಅಂತ ಕರಿತೀವಿ ಅದಕ್ಕೆ ಅವನು ತಪ್ಪು ಮಾಡಿದಾನೆ ಅವನಿಗೆ ವಿಶಿನ್ ಕೊಟ್ಟಾಗ ಅವನು ವಾಪಸ್ ಮತ್ತೆ ಖೋ ಕೊಟ್ಟು ಮತ್ತೆ ಆಟವನ್ನು ಮುಂದೆ ಮುಂದುವರ್ಸ್ಬೇಕಾಗತ್ತೆ ಇನ್ನು ಪಂದ್ಯ ನಿಯಮ ಹೇಗಿರುತ್ತೆ ಒಂದೊಂದು ನೋಡ್ತಾ ನೋಡ್ತಾ ಹೋಗ್ತಾ ಇದ್ದೀವಿ ಈಗ ಖೋ ಖೋ ತಂಡವೊಂದರಲ್ಲಿ ಒಟ್ಟು ಹನ್ನೆರಡು ಜನ ಆಟಗಾರ ನಿಜ ತಾನೆ ನೀವು ಗಲಾಟೆ ಮಾಡ್ತಿರ್ತೀರ ಸರ್ ನಾನು ಎಕ್ಸ್ಟ್ರಾ ಪ್ಲೇಯರ್ ಬೇಡ ಬೇಡ ಅಂತ ಅಂದ್ರೆ ಒಂಬತ್ತು ಜನ ಸಕ್ರಿಯ ಆಟಗಾರ ಇದ್ರೆ ಮೂರು ಜನ ಬದಲಿ ಆಟಗಾರ ಬೇಕು ಯಾಕೆ ಯಾಕೆ ಬೇಕು ಹೇಳಿ ಮಕ್ಕಳು ನೋಡೋಣ ಬದಲಿ ಆಟಗಾರರು ಏನ್ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಅಂದ್ರೆ ಕೆಲವು ಆಟದಲ್ಲಿ ಜೋರಾಗಿ ಆಡುವಂಥ ಸಂದರ್ಭದಲ್ಲಿ ಮಗುವಿಗೆ ಪೆಟ್ಟಾಗುವ ಸಾಧ್ಯತೆ ಇರುತ್ತೆ ಆಮೇಲೆ ಏನಾದರೂ ಆಘಾತ ಆಗುವ ಸಾಧ್ಯತೆ ಇರುತ್ತೆ ಆಟ ನಿಲ್ಬಾರದು ಅನ್ನೋ ಉದ್ದೇಶಿರ್ತಾರೆ ಮತ್ತೆ ಮೂರು ಜನ ಬದಲಿ ಆಟಗಾರ ಕೊಟ್ಟಿರ್ತಾರೆ ಅಂದ್ರೆ ಯಾವುದೇ ಆಟವನ್ನ ಆ ಒಂದು ಅಪಘಾತಗಳಾದಾಗ ಆ ಮಗುವಿಗೆ ಗಾಯಗಳಾದಾಗ ಆಟ ನಿಲ್ಬಾರದು ಅವನ ಬದಲಿ ಮತ್ತೊಬ್ಬ ಆಟಗಾರ ಒಳಗಡೆ ಪ್ರವೇಶಿಸಬೇಕು ಅವನಿಗೆ ಧನಿಯು ಆದಾಗ ದನಿವು ಒಂದು ಅವಕಾಶ ಇದು ಅದಕ್ಕಾಗಿ ಮೂರು ಜನ ಬದಲಿ ಆಟಗಾರನ್ನು ಕೊಟ್ಟಿರ್ತಾರೆ ಅದೇ ರೀತಿ ಅವಧಿ ಒಂದು ಪಂದ್ಯದಲ್ಲಿ ಎರಡು ಇನ್ನಿಂಗ್ಸ್ ಇರುತ್ತೆ ನಿಮ್ಗೆ ಗೊತ್ತಲ್ಲ ಆಡ್ತಾ ಇರ್ತಿವಿ ಸರ್ ನಾವೀಗ ಮುಟ್ಟಕ್ಕೆ ಹೋಗಿದ್ವಿ ನೆಕ್ಸ್ಟ್ ಅವ್ರನ್ನ ಬರಬೇಕು ಅಂತ ಹೇಳ್ತಾರಲ್ಲ ಅದೇ ಇನ್ನಿಂಗ್ಸ್ ಒಂದು ಇನ್ನಿಂಗ್ಸ್ ನಲ್ಲಿ ಸಲ ಅವ್ರು ಮುಟ್ಟಕ್ಕೆ ಬರ್ತಾರೆ ಒಂದ್ಸಲ ಅವ್ರ ಮುಟ್ಟಕ್ ಎದುರಾಗಿ ಮುಟ್ಟಕ್ಕೆ ಬರ್ತಾರೆ ಮತ್ತೊಂದು ಇನ್ನಿಂಗ್ಸ್ ನಲ್ಲಿ ಮತ್ತೊಂದ್ ಸರ್ತಿ ಮಾಡ್ತೀವಿ ಈ ರೀತಿ ಎರಡು ಇನ್ನಿಂಗ್ಸ್ ಮಾಡಿ ಕೊನೆಗೆ ಅಂಕಗಳನ್ನ ಕೂಡಿಸಿ ಯಾರು ಹೆಚ್ಚು ಅಂಕಗಳನ್ನ ಪಡಿತಾರೋ ಅವರು ಗೆದ್ದಂತ ತಂಡ ಅಂತ ಹೇಳ್ತೀವಿ ಸಮಯ ಬಗ್ಗೆ ನೋಡೋಣ ಒಂದನೇ ಸರದಿ ಮತ್ತು ಎರಡನೇ ಸರದಿ ಅಂತ ಇರುತ್ತೆ ಹಾಗಿದ್ರೆ ಇದರಲ್ಲಿ ಕೂಡ ವ್ಯತ್ಯಾಸ ಇದೆ ಪ್ರೌಢಶಾಲೆಯಿಂದ ಮೇಲ್ಪಟ್ಟಂತ ವಿದ್ಯಾರ್ಥಿಗಳಿಗೆ ಸಮಯದ ಬೇರೆ ಸಮಯ ಬೇರೆ ಇದೆ ಪ್ರಾಥಮಿಕ ಇರುವಂತ ನಿಮಗೆ ಸಮಯ ಬೇರೆನೇ ಇದೆ ಹಾಗಿದ್ರೆ ನೋಡೋಣವಾ ಒಂದನೇ ಸುತ್ತಿನಲ್ಲಿ ಹಿರಿಯರಿಗೆ ಅಂದ್ರೆ ನಿಮ್ಗಿಂತಲೂ ಪ್ರೈಮರಿಯಿಂದ ಪ್ರೌಢಶಾಲೆ ಅಂದ್ರೆ ಹೈಸ್ಕೂಲ್ ಮಕ್ಕಳಿಗೆ ವೇಳೆಯಲ್ಲಿ ವ್ಯತ್ಯಾಸ ಇದೆ ನಿಮ್ಗೆ ಏಳು ನಿಮಿಷ ಇದ್ರೆ ಅವರಿಗೆ ಒಂಬತ್ತು ನಿಮಿಷ ಇರುತ್ತೆ ಹೌದಲ್ವಾ ನಿಮ್ಗೆ ಏಳು ನಿಮಿಷ ಕೊಟ್ಟಿರ್ತೀವಿ ಯಾಕಂದ್ರೆ ನಿಮ್ಮ ವಯಸ್ಸು ಚಿಕ್ಕದಾಗಿರೋದ್ರಿಂದ ನಿಮ್ಗೆ ಅಷ್ಟೇ ಸಾಕಾಗುತ್ತೆ ಅಷ್ಟು ಸಮಯ ಸಾಕಂತೇಳಿ ನಮ್ಮ ಫೆಡರೇಷನ್ ದ್ರು ನಿಯಮ ಮಾಡಿದ್ದು ಏಳು ನಿಮಿಷ ಒಂಬತ್ತು ನಿಮಿಷ ಅಂತ ಹೇಳಿ ಅದು ಒಂದು 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 ರೌಂಡ್ ಆದ ತಕ್ಷಣ ಏನ್ ಮಾಡ್ತೀವಿ ನಿಮಗೆ ಲಘು ಸಣ್ಣ ವಿಶ್ರಾಂತಿ ಕೊಡ್ತೀವಿ ಐದು ನಿಮಿಷ ದೊಡ್ಡವ್ರಿಗೆ ಕೊಟ್ಟರೆ ಚಿಕ್ಕವರಿಗೆ ಮೂರು ನಿಮಿಷ ವಿಶ್ರಾಂತಿ ಕೊಡ್ತೀವಿ ಮತ್ತೆ ಏನು ಮಾಡ್ತೀವಿ ಎರಡನೇ ಇನ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅವಾಗ ಕುತ್ಕೊಂಡವರು ಓಡಕ್ಸ್ ಬರ್ತಾರೆ ಓಡೋರು ಕೂತ್ಕೊಳ್ತಾರೆ ಅವಾಗ ಮತ್ತೆ ಸೇಮ್ ಒಂಬತ್ತು ನಿಮಿಷ ಏಳು ನಿಮಿಷ ಅವಕಾಶ ಕೊಡ್ತೀವಿ ಆಮೇಲೆ ಏನಾಗುತ್ತೆ ಅಲ್ಲಿ ಒಂದು ರೌಂಡ್ ಮುಗಿಯುತ್ತೆ ಒಂದು ರೌಂಡ್ ಮುಗಿದ್ರೆ ಒಂದು ದೀರ್ಘ ಒಂದು ವಿಶ್ರಾಂತಿ ಕೊಡ್ತೀವಿ ಎರಡು ತಂಡಕ್ಕೆ ರೆಸ್ಟ್ ಸಿಗಲನ್ನೋ ಉದ್ದೇಶದಿಂದ ನಿಮಗೆ ಪ್ರೈಮರಿ ಅಂತ ಇರುವಂತವ್ರಿಗೆ ಆರು ನಿಮಿಷ ಕೊಟ್ಟರೆ ಹೈಸ್ಕೂಲ್ದಿಂದ ಮೇಲ್ಪಟ್ಟಂತ ವಿದ್ಯಾರ್ಥಿ ಏಟ್ ಕೊಟ್ಟಿರ್ತೀವಿ ಒಂಬತ್ತು ನಿಮಿಷ ಅವಾಗ ಏನು ಮಾಡ್ತಾರೆ ಹೇಳಿ ಮಕ್ಕಳೇ ರೆಸ್ಟ್ ಮಾಡ್ತೀರಾ ಕುತ್ಕೊಳ್ತೀರಾ ಆಮೇಲೆ ಹೊಸ ಹೊಸ ಟೆಕ್ನಿಕ್ಸ್ ನಿಮ್ಮ ಶಿಕ್ಷಕರು ಏನಾದ್ರು ಹೇಳ್ಕೊಡ್ಬೋದು ನಿಮಗೆ ನಿಮ್ಗೆ ಅಷ್ಟು ಅಂಕಗಳು ಕಮ್ಮಿ ಇದೆ ಅಥವಾ ಇಷ್ಟು ಅಂಕ ಲೀಡ್ ಇದ್ದೀರಾ ನೀವು ಈ ರೀತಿ ಹೊಸ ಮತ್ತೆ ಈ ಮಾಡಿ ಈ ವ್ಯಕ್ತಿ ತುಂಬಾ ಓಡ್ತಿದ್ದಾನೆ ಅವ್ನು ಮುಟ್ಟಬೇಕು ಅಥವಾ ಸಮಯನ ಈ ರೀತಿ ಕಿಲ್ ಮಾಡಬೇಕು ಏನಾದ್ರು ನಿಮಗೆ ನಿಮ್ಮ ಗೈಡ್ ಅಥವಾ ನಿಮ್ಮ ಶಿಕ್ಷಕರು ಹೇಳ್ಕೊಡ್ತಾ ಇರ್ತಾರೆ ಆಗ ದೀರ್ಘ ವಿಶ್ರಾಂತಿ ಇರುತ್ತೆ ಅವಾಗ ವಿಶ್ರಾಂತಿ ಮಾಡಬೇಕು ಮಕ್ಕಳೇ ಓಡಬಾರ್ದು ಫಾಸ್ಟ್ ಮಾಡ್ ಅವಾಗ ಏನು ಮಾಡಬೇಕು ಸ್ಪಷ್ಟವಾಗಿ ವಿಚಾರ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ಬೇಕು ಆಮೇಲೆ ಎರಡನೇ ಸರ್ದು ಸ್ಟಾರ್ಟ್ ಆಗತ್ತೆ ಇವಾಗ ಮತ್ತೆ ಅದೇ ರೀತಿ ದೊಡ್ಡವರಿಗೆ ಒಂಬತ್ತು ನಿಮಿಷ ಆದರೆ ನಿಮಗೆ ಏಳು ನಿಮಿಷ ಮೇಲೆ ಲಘು ವಿಶ್ರಾಂತಿ ಒಂದು ಐದು ನಿಮಿಷ ನಿಮಗೆ ಮೂರು ನಿಮಿಷ ಅದಾದ ಮೇಲೆ ಮತ್ತೆ ನಾಲ್ಕನೇ ಸುತ್ತು ಅಂದ್ರೆ ಕುತ್ಕೊಂಡವ್ರಿಗೆ ಓಡಕ್ಕೆ ಓಡೋರಿಗೆ ಕುತ್ಕೊಳ್ಳಕ್ಕೆ ಈ ರೀತಿ ಮಾಡಿಬಿಟ್ಟು ಅವ್ರಿಗೆ ಒಂಬತ್ತು ನಿಮಿಷ ನಿಮ್ಗೆ ಏಳು ನಿಮಿಷ ಒಟ್ಟಾರೆ ಎಷ್ಟು ಸಮಯ ಆಗತ್ತೆ ನಿಮಗೆ ಈಗ ಪ್ರಾಥಮಿಕ ಹಂತದ ಮೇಲ್ಪಟ್ಟವ್ರಿಗೆ ಐವತ್ತೈದು ನಿಮಿಷ ಇರುತ್ತೆ ಒಂದು ಖೋ ಖೋ ಮ್ಯಾಚ್ ನಡಿಬೇಕಾದ್ರೆ ಆಮೇಲೆ ಕುಕೋಮ ಇವರಿಗೆ ನಿಮಗೆ ಎಷ್ಟು ರೀತಿಯಲ್ಲಿ ನೋಡಿ ಇದ್ದು ಸ್ಕ್ರೀನ್ ಮೇಲೆ ಫೋರ್ಟಿ ಮಿನಿಟ್ಸ್ ನಿಮ್ಗೆ ಒಟ್ಟಾರೆ ಎಷ್ಟು ಫಾರ್ಟಿ ಮಿನಿಟ್ಸ್ ನಲವತ್ತು ನಿಮಿಷ ಇರುತ್ತೆ ಆ ನಲವತ್ತು ನಿಮಿಷದಲ್ಲಿ ನಿಮ್ದು ಆಟದ ರಿಸಲ್ಟ್ ಬಂದ್ಬಿಡುತ್ತೆ ಅವಾಗ ಏನ್ ಮಾಡ್ತೀರಾ ಅವ್ರು ಎರಡು ಇನ್ನಿಂಗ್ಸ್ ಗಳಿಂದ ಅಂದ್ರೆ ಎರಡು ಸರದಿ ಒಂದನೇ ಸರದಿ ಮತ್ತು ಎರಡನೇ ಸರದಿ ಅಂಕಗಳನ್ನ ಕೂಡಿಸಿ ಗೆದ್ದ ತಂಡ ಹೆಚ್ಚು ಅಂಕ ಪಡೆದಂತ ತಂಡಗಳನ್ನ ವಿನ್ನರ್ಸ್ ಗೆದ್ದ ತಂಡ ಅಂತ ಹೇಳಿ ಘೋಷಣೆ ಮಾಡ್ತೀವಿ ನೀವು ಇದೇ ರೀತಿ ಮಾಡಿದ್ರಲ್ಲ ನಮ್ಮ ಸ್ಕೂಲಲ್ಲಿ ಖುಷಿಯಿಂದ ಕೂಡ ಕೇಕೆ ಹಾಕ್ತೀರಾ ನಾವು ಒಂದು ಅಂಕದಿಂದ ಎರಡು ಅಂಕದಿಂದ ಮೂರು ಅಂಕದ ಗೆದ್ದು ಅಂತ ಖುಷಿ ಪಡ್ತೀರ ಸೊ ಈ ರೀತಿ ಈ ಆಟವಕ್ಕೆ ನೀವು ಎಲ್ಲ ನೋಡಿದ್ರಲ್ಲ ಈ ಖೋಖೋ ಆಟವನ್ನ ನೀವು ಆಡಿದಿರ ಅಂದ್ರೆ ಈಗ ನಿಮ್ಗೆ ಗೊತ್ತಾಯ್ತಲ್ಲ ಅಂಕಣ ಎಷ್ಟ ಇದೆ ಆಮೇಲೆ ಅಳತೆ ಎಷ್ಟಿದೆ ಅಂಕಣದ ಅಳತೆ ಎಷ್ಟಿದೆ ಎಷ್ಟು ಜನ ಆಡ್ತಾರೆ ಅವ್ರಿಗೆ ಏನಂತ ಕರಿತೀವಿ ನಾವು ಸಮಯ ಎಷ್ಟಿದೆ ಅಂತ ಗೊತ್ತಿರಲ್ಲ ಈಗ ಸಮಯ ನೋಡ್ಕೊಂಡಿರಲ್ಲ ಸಮಯ ನಿಮ್ಗೆ ಗೊತ್ತಾಯ್ತು ಈ ರೀತಿ ಇನ್ನು ಮುಂದೆ ನೀವು ಆಡ್ಬೇಕಾದ್ರೆ ನಿಮ್ ಸ್ಕೂಲಲ್ಲಿ ಸಮಯವನ್ನು ನೋಡ್ಕೊಡ್ರಿ ಅವು ನಿಯಮಗಳನ್ನ ಚಾ ತಪ್ಪದ ಪಾಲಿಸ್ರಿ ಎಷ್ಟು ನಿಯಮಗಳನ್ನ ಪಾಲನೆ ಮಾಡಿ ನೀವು ಆಡ್ತಿರಲ್ಲ ಮುಂದೆ ನಿಮಗೆ ಸ್ಪರ್ಧೆ ಇಲ್ಲಿ ವಲಯ ಮಟ್ಟ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟಕ್ಕೆ ಹೋದಾಗ ಆಟದಲ್ಲಿ ನೈಪುಣ್ಯತೆ ಜಾಸ್ತಿ ಆಗತ್ತೆ ಫಾಲ್ಗಳ ಸಂಖ್ಯೆ ಕಡಿಮೆ ಆಗತ್ತೆ ಇನ್ನು ಮುಂದೆ ಆಡ್ತಿರಲ್ಲ ಮಕ್ಕಳೇ ಇಷ್ಟು ಹೇಳಿ ನಿಮ್ ಆಟ ಬಗ್ಗೆ ತಿಳ್ಕೊಂಡಿದ್ರೆ ತಿಳ್ಕೊತೀನಿ ಅಲ್ಲಿ ಇರುವಂತ ಅಭ್ಯಾಸಗಳನ್ನೆಲ್ಲನು ಬರೆದು ನಿಮ್ ಶಿಕ್ಷಕರು ತೋರಿಸಿ ಮಕ್ಕಳೇ